ಆಸೆ ಅನ್ನೋದು ಮನುಷ್ಯನಿಗೆ ಬಹಳ ಕೆಟ್ಟದ್ದು. ಮನುಷ್ಯನ ಎಲ್ಲಿಗೆ ಓದು ಹೆಂಗೆ ಮುಟ್ಟಿಸ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದರೊಳಗೆ ದುರಾಸೆ ಇದ್ರಂತೂ ಮನುಷ್ಯನ ಸರ್ವನಾಶಕ್ಕೆ ಅದೇ ಕಾರಣ ಆಗ್ತದೆ. ಪರಮಾತ್ಮ ಬೇಡಿದ್ದು ಕೊಡ್ತಾನೆ, ಆದರೆ ಒಂದು ಕಸಿತಾನೆ. ಒಬ್ಬೊಬ್ಬರು ಭಾಗ್ಯದೊಳಗೆ ಹಿಂಗೆ ಬರೆದಿರ್ತೈತಿ, ಇದ್ದದ್ದನ್ನು ಉಣ್ಣುವಂತಹ ನಸೀಬಿರೋದಿಲ್ಲ. ಒಬ್ಬೊಬ್ಬರು ಜೀವನದೊಳಗೆ ಹಿಂಗೆ ಆಗಿರ್ತೈತಲ್ಲ, ಅವನದು ಒಂದು ಸಕ್ಕರೆ ಫ್ಯಾಕ್ಟ್ರಿನೇ ಇರ್ತೈತಿ. ಆದ್ರೆ ಏನು ಮಾಡಬೇಕು, ಅವಂಗೆ ಸಕ್ಕರೆ ಬ್ಯಾನ್ ಇರ್ತೈತಿ, ಸಕ್ಕರೆ ತಿನ್ನಂಗಿಲ್ಲ. ಅವನು ಮನ್ಯಾಗ ದೊಡ್ಡ ದೊಡ್ಡ ಸೋಫಾ ಸೆಟ್ ಇರ್ತಾವೆ, ಒಂದೊಂದು ಮೊಳ ಕುಸಿದು ಒಳಗೆ ಕುಂದಿರ್ಬೇಕು, ಅಷ್ಟು ಮೆತ್ತನ ಸೋಫಾ ಸೆಟ್ ಹಾಕಿರ್ತಾರೆ. ಆದ್ರೆ ಅವ ಅದ್ರ ಮ್ಯಾಗ ಕುಂದ್ರಂಗಿಲ್ಲ, ಯಾಕಂದ್ರೆ ಅವಂಗೆ ಮೂಲ ವ್ಯಾಧಿ ಆಗಿರ್ತೈತಿ. ಮೂಲ ವ್ಯಾಧಿ ಐತಿ, ಸೋಫಾ ಸೆಟ್ಟಿನ ಮ್ಯಾಗ ಕುಂದ್ರಂಗಿಲ್ಲ, ಸಕ್ಕರೆ ಬ್ಯಾನ್ ಐತಿ, ಸಕ್ಕರೆ ಫ್ಯಾಕ್ಟ್ರಿ ಇದ್ರೂ ಸಕ್ಕರೆ ತಿನ್ನಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಇದ್ದದ್ದನ್ನು ಉಣ್ಣುವಂಥ ಭಾಗ್ಯ ಅದು ಬೇಕು ಅಂತ ಭಾಗ್ಯ ಪಡ್ಕೊಂಡು ಬರಬೇಕು. ಲಕ್ಷ್ಮೇಶ್ವರದಿಂದ ಸಿಗ್ಲಿ ಮಾರ್ಗವಾಗಿ ಹೋಗೋ ಮುಂದೆ ಕನಕಾಪುರ ಅಂತ ಒಂದು ಊರೈತಿ. ಆ ಊರೊಳಗೆ ನಡೆದಂಥ ಒಂದು ಘಟನಾದ ಪ್ರಸಂಗ ಹೇಳ್ತೀನಿ ಕೇಳ್ರಿ. ಕನಕಾಪುರ 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 ಅಂತ ಹೆಸರಿಗೂ ಊರದು. ಇವತ್ತಲ್ಲಿ ಯಾವ ಜನವಸತಿನೂ ಇಲ್ಲ, ಯಾವ ಮನೆನೂ ಇಲ್ಲ, ಅಲ್ಲಿ ಯಾರ್ಯಾರು ಇಲ್ಲ, ಒಂದು ದ್ಯಾಮವನ ಗುಡಿ ಮಾತ್ರ ಅಲ್ಲೇ ಐತಿ. ಹಂಗಾರೆ ಆ ಊರು ಯಾಕೆ ಹಾಳಾಗಿ ಹೋಯ್ತು, ಆ ಊರಿಗೆ ಕನಕಾಪುರ ಅಂತ ಯಾಕೆ ಹೆಸರು ಬಂತು, ಮತ್ತು ಆ ಊರೊಳಗೆ ಹಿಂದಕ್ಕೆ ಮುತ್ತು ರತ್ನದ ವ್ಯಾಪಾರ ನಡೀತಿತ್ತು, ವಜ್ರ ವೈಡೂರ್ಯದ ವ್ಯಾಪಾರ ನಡೀತಿತ್ತು, ಬಂಗಾರದ ವ್ಯಾಪಾರ ನಡೀತಿತ್ತು, ಮುತ್ತಿನ ವ್ಯಾಪಾರಕ್ಕೆ ದೇಶದ ನಾನಾ ಕಡೆಯಿಂದ ಜನ ಆ ಊರಿಗೆ ನಡೆದು ಬರ್ತಿತ್ತು. ಅದು ನೋಡಿದ್ರೆ ಒಂದು ಸಣ್ಣ ಹಳ್ಳಿ, ಹಳ್ಳ ಹರಿತೈತಿ, ಹಳ್ಳದ ಮಗ್ಗಲನ ಹಳ್ಳಿ ಅಂತ. ಆ ಹಳ್ಳಿಯೊಳಗೆ ಆಗರ್ಭ ಶ್ರೀಮಂತ ಮನೆತನ ಒಂದು, ಅದೇ ಹಿರೇಮಠ. ಆ ಹಿರೇಮಠದ ಒಡೆಯರು, ಅವ್ರ ಹೆಸರು ಗಂಗಯ್ಯನವರು, ಹಿರೇಮಠ ಗಂಗಯ್ಯನವರು, ಹಿರೇಮಠ ಗಂಗಯ್ಯನವರು ಅಂತ ಊರಿಗೆ ಇಳಿದು ಯಾರ ಕೇಳಿದ್ರೆ ಯಾರಿಗೆ ಗೊತ್ತಾಗೋದಿಲ್ಲ. ಗೋಧಿ ಹುಗ್ಗಿಯೇ ಗಂಗಯ್ಯನವರು ಅಂದ್ರೆ ಥಟ್ನ ಹೇಳ್ತಾರೆ, ಇಲ್ಲೇ ಐತೆ ನೋಡ್ರಿ ಎದುರಿಗೆ ಐತೆ ಮನೆ ಅಂತ ಯಾರಾದ್ರೂ ಹೇಳ್ತಿದ್ರು. ಊರಿನ ಸುತ್ತಮುತ್ತ ಹಸಿರು ಮೈ ಮುರಿಯೋದು, ಕಾಲಕ್ಕೆ ತಕ್ಕಂಗೆ ಮಳೆ ಆಗೋದು, ಎತ್ತಬೇಕತ್ತು ಬೆಳೆದು ಬಂದು ಬೀಳೋದು. ಹಿರೇಮಠದ ಮನೆತನ, ಆಗರ್ಭ ಶ್ರೀಮಂತ ಮನೆತನ, ಒಬ್ಬನ ಮಗ ಗಂಗಯ್ಯ. ಗೋಧಿ ಹುಗ್ಗಿ ಅಂದ್ರೆ ಕೆಟ್ಟ ಜೀವ ಅದ್ರ ಮ್ಯಾಕ್, ಇಷ್ಟು ಮಾಯೆ ಇಷ್ಟು ಮೋಹ. ಮನೆಯೊಳಗೆ ನಿತ್ಯ ಪ್ರಸಾದ ಗೋಧಿ ಹುಗ್ಗಿನ ಆಗ್ಬೇಕು. ಮತ್ತು ಆ ಮನೆತನದೊಳಗೆ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಅನ್ನ ದಾನ ಮತ್ತು ದಾಸೋಹ. ಗಂಗಯ್ಯನವರ ಶಿವಪೂಜೆ ಅಂದ್ರೆ ಅನ್ನ ದಾನ ಮತ್ತು ದಾಸೋಹ. ಆ ಊರಿಗೆ ಜನ ಯಾರೋ ಬರಲಿ, ಅವರು ಗಂಗಯ್ಯನವ್ರ ಮನೆಗೆ ಬರಬೇಕು. ಗಂಗಯ್ಯನವರ ಮನೆಯೊಳಗೆ ಅವರಿಗೆಲ್ಲ ವ್ಯವಸ್ಥೆ ಆಗಬೇಕು. ಆ ಮನೆಯೊಳಗೆ ಅವರಿಗೆ ಅನ್ನ ಪ್ರಸಾದ ಆಗಬೇಕು. ಅನ್ನ ಪ್ರಸಾದ ಅಂದ್ರೆ ಬೇರೆದೆಲ್ಲ ಮಾಡಿರ್ತಾರೆ, ಆ ಮಾತದು ಎಲ್ಲ ಬೇರೆ, ಆದ್ರೆ ಗೋಧಿ ಹುಗ್ಗಿ ಪ್ರಸಾದ ಮಾತ್ರ ಇದ್ದದ್ದ. ಏನ ಸುಖ, ಊಟದ ಸುಖ, ಊಟ ಮಾಡೋದಕ್ಕೂ ಒಂದು ಸುಖ ಇರ್ತೈತಿ. ಈಗ ಬಟ್ಟೆ ಉಡೋದಕ್ಕೂ ಒಂದು ಪದ್ಧತಿ ಇರ್ತೈತಿ. ಪಂಚೆ ಉಟ್ಕೊಂಡು ಚಂದ ಕಚ್ಚಿ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಗರಿ ಗರಿ ಮಾಡ್ಕೊಂಡು ಹೊಂಟ ಅಂದ್ರೆ ಬರೀ ಅವ ಉಟ್ಟು ಪಂಜಿ ನೋಡ್ಬೇಕು ಅನಿಸ್ತೈತಿ. ಕೆಲವು ಮಂದಿ ಪಂಜಿ ಉಟ್ಕೊಳ್ಳೋದಲ್ಲ, ಸುಮ್ ಬರ 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 ತಗೊಂಡು ಹಿಂದಕ್ಕೆ ಲಂಗ್ಟ ಸೇರಿಸ್ಕೊಂಡು ಮ್ಯಾಕ ಅದನ್ನು ಏರಿಸಿ ಕಚ್ಚಿ ಹಾಕ್ಕೊಂಡು ಹೊಂಟು ಬಿಟ್ಟಿರ್ತಾವೆ. ಏನೋ ಎಂತೂ ಒಂದು ಗೊತ್ತಾಗೋದಿಲ್ಲ. ಈ ಸೀರೆ ಉಡೋದ್ರೊಳಗೂ ಕೂಡ ಒಂದು ಪದ್ಧತಿ ಇರ್ತೈತಿ. ಕೆಲವು ಮಂದಿ ಹೆಣ್ಮಕ್ಕಳು ಸೀರೆ ಉಟ್ಕೊಂಡಿರೋದಲ್ಲ, ಸೀರೆ ಸುತ್ತಕೊಂಡ್ಬಿಟ್ಟಿರ್ತಾರೆ. ಸೀರೆ ಸುತ್ತಗೊಳ್ಳೋದು ಬೇರೆ, ಸೀರೆ ಉಟ್ಕೊಳ್ಳೋದು ಬೇರೆ. ಚೆಂದಾಗಿ ನೀರಿಗೆ ಹೋದ ಸೀರೆ ಉಟ್ಕೊಂಡು ದಾರಿ ಹಿಡಿದಂಗೆ ಹೊಂಟ್ಲು ಅಂತಂದ್ರೆ ಬರೀ ಉಟ್ಟು ಸೀರೆ ನೋಡ್ಬೇಕು ಹೆಣ್ಮಗಳು ಹೆಂಗಾರ ಯಾಕಿರಲಿ, ಅಷ್ಟು ಚಂದ ಸೀರೆ ಉಡೋದಕ್ಕೆ ಒಂದು ಪದ್ಧತಿ ಇರ್ತದೆ. ಉಡುಗೆಯೊಳಗೆ ಹೆಂಗೆ ಇಂಥದ್ದೊಂದು ಪದ್ಧತಿ ಐತಿ, ಹಂಗೆ ಊಟದೊಳಗೂ ಒಂದು ಪದ್ಧತಿ ಇರ್ತದೆ. ಏನ ಗಂಗಯ್ಯನವರು ಊಟಕ್ಕೆ ಕುಂದ್ರಾರೆ ನಾನು ನಿಮಗೆ ಹೇಳ್ತೀನಿ. ದೊಡ್ಡದೊಂದು ಅಡ್ಡಾಣಿಗೆ, ಅಡ್ಡಾಣಿಗೆ ಮ್ಯಾಗ ದೊಡ್ಡದೊಂದು ಕಂಚಿನ ಗಂಗಾಳ, ಗಂಗಾಳ ತುಂಬ ಗೋಧಿ ಹುಗ್ಗಿ, ಒಂದು ಗಿಂಡಿ ತುಪ್ಪ, ಒಂದು ವಾಟೆ ಹಾಲು ಕಲಿಸಿಕೊಂಡು ಹವಣಸಿ ಹದ ಮಾಡಿ ಹೊಡ್ಯಾಕ ಹತ್ತಿ ಬಿಟ್ರೆ ಸ್ವರ್ರ ಸ್ವರ್ರ ಸರ್ರ ಸರ್ರ ಅನ್ಕೊಂತ ಉಣ್ಣಾಕ ನಿಂತ್ರೆ ಗೋಧಿ ಹುಗ್ಗಿ ಮೊಣಕೈ ಗುಂಟ ಹಂಗೆ ತೆಳಗ ತಟ 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 ಇಳಿತಿರ್ಬೇಕು. ಏನು ರುಚಿ ಅದು, ಏನು ಸಂಪದು. ಹಪ್ಪಳ ಶ್ಯಾಂಡಿಗೆ ಕುರುಮ್ 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 ಅನ್ಕೊಂತ ತಿಂತಿರ್ಬೇಕು. ಉಪ್ಪಿನಕಾಯಿ ತೊಗೊಂಡು ಬಿಟ್ರೆ ಚಪ್ 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 ಅಂತ ಬಾಯಿ ಚಪ್ಪರಿಸಿದ್ರೆ ಮಗ್ಲ ಕುಂತವ್ರು ಬಾಯಾಗ ನೀರು ಬರ್ಬೇಕು. ಇದಕ್ಕಂತಾರ ಊಟದ ಸುಖ ಅಂಥೇಳಿ. ಶಾವಿಗೆ ಮಾಡಿರ್ತಾರ ನೋಡ್ರಿ ಮನ್ಯಾಗ, ಶಾವಿಗೆ ತೊಗೊಂಡು ಉಣ್ಣ ಮುಂದೆ ಎದಿ ಮ್ಯಾಗ ಜೋರ ಬಾರ ಇಳಿತಿರ್ತಾವೆ ಶಾವಿಗೆ. ಅವನು ಹಿಂಗೆ 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 ಮಾಡ್ಕೊಂತ ಒಳಗೆ ನುಂಗ್ತಿರ್ತಾರ ಅವನು ಶಾವಿಗೆನ. ಹಂಗೆ ಹಳ್ಳಿ ಒಳಗೆ ಊಟದ್ದೊಂದು ಸುಖ ಇರ್ತೈತಿ. ಈಗ ಬಂದ ಊಟ ಅದು ಏನು ಕೈಲೆ ಮುಟ್ಟಂಗಿಲ್ಲ, ಏನಿಲ್ಲ,
ಅದು ತಗೊಂಡು ಸೂಜಿ ಚುಚ್ಚಿದಂತ ಒಂದೊಂದು ಯಾವ್ಯಾವ ಮಾಡಿರ್ತಾರ ಅಂತದೊಂದು ಫೋರ್ಕ್ ಕೈಯಾಗಿ ಹಿಡಿದು ಒಂದು ಚಮಚೆ ಹಿಡಿದು ಅದನ್ನ ಹೋಗಿ ಇಡೋದು ಅದನ್ನ ಮ್ಯಾಗ ಸೀಪ್ಕೊಳ್ಳೋದು ಅಯ್ಯೋ ರುಚಿ ಅಂತಾರೆ ಅದಕ್ಕೆ ಎಲ್ಲರ ಗೋಧಿ ಹುಗ್ಗಿ ಉಣ್ಣೋದು ಉಂಡ ಮ್ಯಾಗ ಬರೇ ಆ ಕೈ ನೆಕ್ಕಿದ್ರೆ ಆ ರುಚಿ 3 ತಿಂಗಳ ಅದ್ರ ವಾಸನೆ ಹೋಗಾಕಿಲ್ಲ ಅಂಥ ಊಟ ನಮ್ಮ ಹಳ್ಳಿ ಜನರು ಊಟ ಗೋಧಿ ಹುಗ್ಗಿ ಗಂಗಯ್ಯನವ್ರಿಗೆ ಗೋಧಿ ಹುಗ್ಗಿ ಪ್ರಸಾದ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಮತ್ತು ಗಂಗಯ್ಯನವರು ಶ್ರೀಮಂತರು ಭಾಳ ಎತ್ತರದೊಳಗಿದ್ದವರು ದೂರಕ್ಕೆ ದೂರ ಇದ್ದವರು ಅಂತಲ್ಲ ಸಾಮಾನ್ಯರಿಗಿಂತ ಸಾಮಾನ್ಯರಾದಂಥ ಮನುಷ್ಯ ಯಾರು ಕರೀತೀರಿ ಕರೆದವ್ರ ಮನೆಗೆ ಹೋಗೋರು ಯಾರದ ಮನೆಯೊಳಗೆ ಹಬ್ಬ ಬರಲಿ ಹುಣಿವು ಬರಲಿ ಬಿನ್ನಾಯಿ ಕರೆದ್ರೆ ಅವ್ರ ಮನೆಗೆ ಬಂದು ಬಿನ್ನಾಯಿ ತೀರಿಸ್ಕೊಂಡು ಹೋಗೋರು ಆದರೆ ಅವ್ರದ್ದು ಏನು ಪದ್ಧತಿ ಅಂದರೆ ಅವರು ಯಾರ ಮನೆಗೆ ಹೋಗಲಿ ಅವರು ಗೋಧಿ ಹುಗ್ಗಿನ ಮಾಡ್ಬೇಕು ಅವ್ರ ಮನೆಯಾಗ ಗೋಧಿ ಹುಗ್ಗಿ ಪ್ರಸಾದನ ಆಗ್ಬೇಕು ಅವರ ನಾಕಾಣೆ ದಕ್ಷಿಣ ಕೊಡವಲ್ರಕ್ಕ ಗೋಧಿ ಹುಗ್ಗಿ ಗಂಗಯ್ಯನವರು ದೊಡ್ಡ ಶ್ರೀಮಂತರು ತ್ವಾಟಪಟ್ಟಿ ಇದ್ದವರು ಬೇಕಾದಷ್ಟು ಜಮೀನು ಇದ್ದವರು ಮನೆಯಾಗ ಬೆಳ್ಳಿ ಬಂಗಾರ ಅನ್ನೋದು ಕುಡ ಕಬ್ಬಣ ಆಗೈತಿ ಅಂದರೂ ಸತೇಕ 4ನೇ ದಕ್ಷಿಣೆ ಕೊಟ್ಟರೆ ಅದನ್ನು ದೊಡ್ಡದು ಮಾಡಿ ತಗೊಂಡು ಬರೋರು ಜಂಗಮರ ಧರ್ಮ ಅದನ್ನು ಎಂದಿಗೂ ಅವರು ಪಾಲಿಸ್ಕೊಂಡು ಬಂದವರು ಊರೊಳಗೆ ಪುಣ್ಯ ಕಥೆ ಪುಣ್ಯಶ್ರವಣ ತಾವು ಹಚ್ಚೋರು ವಿದ್ವಾಂಸರನ್ನು ಕರೆಸೋರು ಜನರಿಗೆ ತಿಳಿಸಿ ಹೇಳೋರು ತಾವು ತಿಳ್ಕೊಳ್ಳೋರು ಹಿಂಗೆ ಆ ಮನೆತನ ಅನ್ನೋದು ಅನ್ನದಾನಕ್ಕೆ ಹೆಸರಾಗಿಬಿಟ್ಟಿತ್ತು ಯಾರೇ ಆ ಊರಿಗೆ ಬಂದರೂ ಕೂಡ ಗಂಗಯ್ಯನವ್ರನ್ನ ನೆನೆಸಿಕೊಂತಾನೆ ಬರಬೇಕು ಅದಕ್ಕೆ ಹಿರೇಮಠ ಗಂಗಯ್ಯನವರು ಹಿರೇಮಠ ಗಂಗಯ್ಯನವರು ಅನ್ನೋದು ಹೋಗಿ ಗೋಧಿ ಹುಗ್ಗಿ ಗಂಗಯ್ಯನವರು ಗೋಧಿ ಹುಗ್ಗಿ ಗಂಗಯ್ಯನವರು ಅಂತಾನೆ ಜನ ಅವ್ರನ್ನ ಕರೀತಿದ್ರು ಕನಕಾಪುರ ಅಂದ ಕೂಡಲೇ ಗೋಧಿ ಹುಗ್ಗಿ ಅನ್ನಬೇಕು ಹಿಂದಗುಂಟೆ ಈಗ ಒಂದೊಂದು ಊರು ಹೆಸರು ನೆನೆಸಿಕೊಂಡು ಬಿಟ್ಟು ಅದ್ರ ಜೊತೆಗೆ ಒಂದೊಂದು ನೆನಪಾಗಿ ಬಿಡ್ತಾವೆ ಇಳುಕಲ್ಲ ಅನ್ನತ್ಲೆ ಸೀರೆ ಗುಳೇದ ಗುಡ್ಡ ಕುಬುಸ ಬ್ಯಾಡಿಗೆ ಒಣಮೆಣಸಿಕಾಯಿ ಹಾವೇರಿ ಯಾಲಕ್ಕಿ ಒಂದಕ್ಕೊಂದು ತಳಕು ಅನ್ನಿಸುವಷ್ಟರ ಮಟ್ಟಿಗೆ ಅವು ಹೊಂದ್ಕೊಂಡು ಬಂದಾವು ಹಂಗೆ ಕನಕಾಪುರ ಅನ್ನತ್ಲೇನ ಅಲ್ಲಿನ ಮುತ್ತು ರತ್ನ ವ್ಯಾಪಾರ ಅದೆಲ್ಲ ಗೌಣ ಆಗಿ ಗೋಧಿ ಹುಗ್ಗಿ ಅನ್ನತ್ಲೆ ಗಂಗಯ್ಯನವರು ಕನಕಾಪುರ ಗೋಧಿ ಹುಗ್ಗಿ ಗಂಗಯ್ಯ ಗಂಗಯ್ಯ ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಗಂಗಯ್ಯ ಇಂಥ ಆ ಮನೆತನ ಭಗವಂತ ಎಲ್ಲ ಕೊಟ್ಟ ಗಂಗಯ್ಯನವರಿಗೆ ಅನುರೂಪಳಾದಂತಹ ಮಡದಿ ಗೌರಮ್ಮ ಆ ಗೌರಮ್ಮ ರೂಪವತಿ ಗುಣವತಿ ಸುಶೀಲೆ ಸಂಪನ್ನೆ ಸಾಕ್ಷಾತ್ ಅನ್ನಪೂರ್ಣೆ ಆ ತಾಯಿ ಬರೀ ಗಂಡ ಒಬ್ಬನ ಮನಸ್ಸು ಮಾಡಿ ಅನ್ನದಾನ ದಾಸೋಹ ನಡೆಸಬೇಕು ಅಂದ್ರೆ ಆಗೋದಿಲ್ಲ ಮನೆಯಾಗಿರುವಂತಹ ಮಡದಿಗೂ ಆ ಮನಸ್ಸು ಇರಬೇಕಾಕತಿ ಗಂಡ ಹೆಂಡತಿ ಇಬ್ಬರದು ಮನಸ್ಸು ಒಂದೇ ಇದ್ರೆ ಅಂಥದ್ದನ್ನು ಮಾಡೋಕ್ಕಾಗತ್ತೆ ಅಂತಹ ಅನ್ನಪೂರ್ಣೆ ಆ ತಾಯಿ ಆದರೆ ಅಂಥ ತಾಯಿಗೆ ಅಂತಹ ಗಂಗಯ್ಯನವರಿಗೆ ಪರಮಾತ್ಮ ಒಂದು ಕೊರಗಿಟ್ಟಿದ್ದ ಎಲ್ಲ ಕೊಟ್ಟಿದ್ದ ಒಂದು ಕೊರಗಿಟ್ಟಿದ್ದ ಮಕ್ಕಳು ಇಲ್ಲ ಅನ್ನುವಂತಹ ನೋವಿಟ್ಟುಬಿಟ್ಟಿದ್ದ ಆ ಮನೆತನಕ್ಕೆ ಮಕ್ಕಳೇ ಇರಲಿಲ್ಲ ಗೋಧಿ ಹುಗ್ಗಿ ಗಂಗಯ್ಯನವರು ಒಬ್ಬರ ಅವ್ರ ಅಪ್ಪನೂ ಒಬ್ಬನ ಅವ್ರ ಅಜ್ಜನೂ ಒಬ್ಬನ ಆ ಮನೆತನಕ್ಕೆ ಅದು ಏನೋ ಒಬ್ಬೊಬ್ಬರ ಮಕ್ಕಳು ಗಂಗಯ್ಯನವ್ರ ಪಾಲಿಗೆ ಅದೂ ಇಲ್ಲ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಅನ್ನುವಂತಹ ನೋವು ಆ ತಾಯಿನ ಕಾಣ್ತಿತ್ತು ತಾಯಿ ಗೌರಮ್ಮ ಬೇಡಲಾರದ ದೇವರಿಲ್ಲ ಸಿಕ್ಕ ಸಿಕ್ಕ ದೇವರಿಗೆ ಬೇಡಿಕೊಂಡ್ಲು ಕಣ್ಣೀರ ಅಭಿಷೇಕ ಮಾಡಿ ಆ ತಾಯಿ ನನಗೆ ಮಕ್ಕಳು ಕೊಡು ನನಗೆ ಮಕ್ಕಳು ಕೊಡು ಅಂತ ದೇವರಿಗೆಲ್ಲ ಬೇಡಿಕೊಂಡ್ಲು ಆದರೆ ಏನು ಮಾಡಬೇಕು ದೇವರಿಗೆ ಆಕೆ ಪ್ರಾರ್ಥನೆ ಕೇಳಲಿಲ್ಲ ಅಂತ ಕಾಣಿಸ್ತತಿ ಆಕೆಗೆ ಮಕ್ಕಳಾಗಲೇ ಇಲ್ಲ ಮಕ್ಕಳಾಗಲೇ ಇಲ್ಲ ಆ ಊರಿನ ಅಧಿದೇವತೆ ದ್ಯಾಮವ್ವ ಊರೂರು ಗುಡಿ ಕಟ್ಕೊಂಡು ಕುಂತಾಳೆ ಒಂದು ದಿನ ಆ ತಾಯಿ ಮುಂದೆ ಹೋಗಿ ಗೌರಮ್ಮ ಬೇಡ್ಕೊಂತಾಳೆ ಪ್ರಾರ್ಥನೆ ಮಾಡ್ತಾಳೆ ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ ಕೇಳುವೆಯೋ ಇಲ್ಲವೋ ನೀನೇ ಹೇಳುವ ಕೇಳುವೆಯೋ ಇಲ್ಲವೋ ನೀನೇ ಹೇಳುವ ನಿನ್ನ ಮಗಳ ಕೊರಗ ಕೇಳಿಕೋ ದ್ಯಾಮವ್ವ ನಿನ್ನ ಮಗಳ ಕೊರಗ ಕೇಳಿಕೋ ನನ್ನವ್ವ ಮಕ್ಕಳ ಕೊಡು ತಾಯಿ ಮತ್ತೊಂದ ನಾನೊಲ್ಲೆ ಮಕ್ಕಳ ಕೊಡು ತಾಯಿ ಮತ್ತೊಂದ ನಾನೊಲ್ಲೆ ಹತ್ತು ಮಂದ್ಯಾಗ
ಹರಿ ನೀರ ತರುವಂಥ ಹತ್ತು ಮಂದ್ಯಾಗ ಹರಿ ನೀರ ತರುವಂಥ ಮುತ್ತೈದಿತನವ ಕೊಡುತ್ತಾಯಿ ಮುತ್ತೈದಿತನವ ಕೊಡುತ್ತಾಯಿ ನಿನ್ನ ಮಗಳ ಕೊರಗ ಕೇಳಿಕೋದ್ಯಾಮೋವ ಕೇಳುವೆಯೋ ಇಲ್ಲವೋ ನೀನೇ ಹೇಳುವ ನಿನ್ನ ಮಗಳ ಕೊರಗ ಕೇಳಿಕೋದ್ಯಾಮೋವ ಕೇಳಿಕೋ ನನ್ನವ್ವ ಕೇಳಿಕೋದ್ಯಾಮೋವ ಪ್ರಾರ್ಥನೆ ಮಾಡ್ತಾಳ ಆ ತಾಯಿ. ಆದರೆ ಕೇಳಬೇಕಲ್ಲದು ವರ ಕೊಡೋ ದೇವರಿಗೆ ಅದು ಮನಸ್ಸು ಬರಬೇಕಲ್ಲ. ಗಿಡದ ಗುಂಪಿನ್ಯಾಗ ಗಿಳಿ ಹಿಂಡ ಆಡಿದ ಹೆಂಗ ಮನೆಯ ಅಂಗಳದಾಗ ಮಕ್ಕಳ ದಂಡ ಆಡಬೇಕು ಅನ್ನೋದು ಯಾವ ತಾಯಿಗಾದರೂ ಇಚ್ಛೆ ಇರ್ತೈತೆ. ಹೆಣ್ಣು ತನ್ನ ಬದುಕಿನೊಳಗೆ ಬೇಡದು ಎರಡೇ ಎರಡು, ಒಂದು ಮುತ್ತೈದೆ ಭಾಗ್ಯ, ಇನ್ನೊಂದು ಮಕ್ಕಳ ಭಾಗ್ಯ. ಅದಕ್ಕೆ ಗರಿ ತುಂಬಬೇಕು ಅಂತಾಳ. ಅಂಗೈ ಒಳಗಿನ ಲಿಂಗ ಮೂರುತಿ ಸ್ವಾಮಿ ಮಂಗಳ ಆರುತಿ ಬೆಳಗಿ ನಾನೊಂದ ಬೇಡುವೆನ ಮಾರಾಯರ ಮುಂದ ಮರಣವ ಮಾರಾಯರ ಮುಂದ ಮರಣವ. ಗಂಡ ಗಟ್ಟಿರೋದಾಗ ಮುತ್ತೈದಾಗಿ ಸತ್ತು ಹೋಗಿಬಿಡ್ಬೇಕು ಅಂತಾಳ. ಮುತ್ತೈದು ತನ ಬೇಕು, ಮನಿ ಅಂಗಳದಾಗ ಆಡಾಕ ಮಕ್ಕಳ ಭಾಗ್ಯ ಬೇಕು. ಆದ್ರೆ ಏನ್ ಮಾಡ್ಬೇಕು, ಆ ಭಾಗ್ಯನೇ ಇಲ್ಲ. ಯಾವ ದೇವರಿಗೆ ಬೇಡಿಕೊಂಡ್ರು ಮಕ್ಕಳಾಗ್ಲಿಲ್ಲ, ಆ ತಾಯಿ ಕೊರಗು ದೂರ ಆಗ್ಲಿಲ್ಲ. ಬುದ್ಧಿ ಮತ್ತು ದೈವ ಇಬ್ರು ಒಂದ ತಾಯಿ ಮಕ್ಕಳು ಅಂತ ಹೇಳ್ತಾರೆ. ಒಂದ್ ಸಲ ಒಂದು ಪ್ರಸಂಗ ಹಿಂಗಾತು. ನಿಂಗಪ್ಪ ಅಂತ ಒಬ್ಬ ಕಡುಬಡ ಪಾಪ, ದಿನಾನ ಗುಡ್ಡಕ್ಕೆ ಹೋಗ್ಬೇಕು, ಕಟ್ಟಿಗೆ ಕಡಿಬೇಕು, ಕಟ್ಟಿಗೆ ಹೊರಿ ತಗೊಂಬಂದು ಮಾರಾಟ ಮಾಡಿ ಬಂದ ದುಡ್ಡಿನೊಳಗೆ ಮನೆ ನಡೆಸ್ಬೇಕು. ಇಷ್ಟು ಕಷ್ಟ ಪಾಪ, ಬಿಸಿಲು ಅನ್ನಂಗಿಲ್ಲ, ಮಳಿ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಬೆಳಗ್ಗೆ ಹರೋದ್ರೆ ಕೈಯಾಗಿ ಕೊಡ್ಲಿ ಗುಡ್ಡ ದಾರಿ. ಪಾಪ ಅವನ ಜೀವನಕ್ಕೆ ಇದಕ್ಕೆ ಹೊರತು ಬೇರೆ ದಾರಿನೇ ಇದ್ದಿದ್ದಿಲ್ಲ. ಇವನ ಕಷ್ಟ ನೋಡ್ಲಾರದ ಒಂದು ದಿವಸ ಬುದ್ಧಿ ಮನುಷ್ಯನ ರೂಪ ತಾಳೆ ಅವನಿಗೆ ಎದುರಾಗಿ ಬರ್ತಾನೆ. ಬಂದು, ಏನು ನಿಂಗಣ್ಣ ಎಷ್ಟು ಕಷ್ಟಪಡ್ತೀಯಲ್ಲಪ್ಪ ನೀನು, ಏನು ಮಾಡ್ಬೇಕ್ರಿ, ಕಷ್ಟಪಡಲಿಲ್ಲ ಆಗೋದೇನೆ ಇಲ್ಲ, ನಾ ಏನು ಮಾಡಲಿ ನೋಡು, ನಂದು ಒಂದು ಕಂಠಹಾರ ಐತಿ, ಈಗ ತಗೋ ಇದನ್ನು ತಗೊಂಡು ಹೋಗಿ ಮಾರಾಟ ಮಾಡು, ಇದರಿಂದ ನಿನಗೆ ಬಹಳಷ್ಟು ದುಡ್ಡು ಬರ್ತೈತಿ. ಅದ್ರಾಗ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಒಂದು ಮನೆ ಕಟ್ಟುವ, ಸ್ವಲ್ಪ ದುಡ್ಡು ಖರ್ಚು ಮಾಡಿ ಮದುವೆ ಮಾಡ್ಕೋ, ಇನ್ನಷ್ಟು ದುಡ್ಡು ಯಾವುದ್ರ ಒಂದು ಉದ್ಯೋಗದಾಗ ತೊಡಿಸಿ ಒಂದು ಸುಖವಾಗಿ ಬಾಳಪ್ಪ, ಕಟ್ಟಿಗೆ ಕಡೆ ಕೆಲಸ ನಾಳಿಂದ ಮಾಡಬೇಡ, ತಗೋ ಈ ಹಾರ ತಗೋ ಅಂತ ಕಂಠಿ ಹಾರ ಅವನ ಕೈಯಾಗಿ ಕೊಟ್ಟು ಆತ ಹೊರಟು ಹೋಗಿಬಿಟ್ಟ. ನಿಂಗಪ್ಪ ಬಹಳ ಖುಷಿಯಾಗಿ ಹಾರ ಹಿಡ್ಕೊಂಡು ದಾರಿ ಹಿಡಿದು ಬರ್ತಿದ್ದ, ಕೆಟ್ಟ ಬಿಸಿಲು ನೀರಡಿಕೆ ಆಗಿಬಿಟ್ಟಿತ್ತು. ಅತ್ತ ಇತ್ತಾಗ ನೋಡ್ದ ದಾರ್ಯಾಗ ಒಂದು ಬಾವಿ ಇತ್ತು, ನೀರು ಕುಡಿಬೇಕು ಹಂಗಾರ ಅಂಥೇಳಿ ಬಂದು ಬಾವಿ ದಂಡಿ ಮ್ಯಾಗ ಸರ ಇಟ್ಟು ನೀರು ಕುಡಿತಿದ್ದ. ಗಿಡದ ಮ್ಯಾಗ ಕುಂತದ್ದು ಒಂದು ಕಾಗಿ ಸರ್ರ ಅಂತ ಬಂದು ಬರ್ರ ಅಂತ ಸರ ಕಚ್ಕೊಂಡು ಹಾರಿ ಹೋಗಿಬಿಡ್ತು ಪುರ್ರ ಅಂಥೇಳಿ. ಮ್ಯಾಗ ಬಂದು ನೋಡ್ತಾನೆ ಹಾರನ ಇಲ್ಲ, ಎಲ್ಲಿ ಹೋತು ಏನು ಒಂದೂ ತಿಳಿಲಿಲ್ಲ. ಆ ಕಾಗೆ ಆ ಸರ ತಗೊಂಡು ಹೋದದ್ದು ಅವ್ನು ಗೊತ್ತಾಗಲಿಲ್ಲ. ಏನು ಮಾಡಬೇಕು, ಕಟ್ಟಿಗೆ ಹೊರಗೆ ಇತ್ತು, ತಗೊಂಬಂದ ಮಾರಾಟ ಮಾಡ್ದ, ಮತ್ತೆ ಮರದಿವ್ಸ ಕೊಡ್ಲಿ ಹಿಡ್ಕೊಂಡು ಗುಡ್ಡಕ್ಕೆ ಹೊಂಟ. ಬುದ್ಧಿಗೆ ಆಶ್ಚರ್ಯ ಅನ್ನಿಸ್ತು, ನಿನ್ನೆರ ಇವಂಗನು ಬಂಗಾರದ ಸರ ಕೊಟ್ಟಿ ನಾನು ಮತ್ತೆ ಹೊಂಟನಲ್ಲಿ ಮಾನ್. ಏ ನಿಂಗಪ್ಪ ಏನು ನಿನ್ನೆರ ಇನ್ನೂ ಬಂಗಾರದ ಸರ ಕೊಟ್ಟಿನಿ ಮತ್ತೆ ಹೊಂಟಿಲ್ಲ ಕಟ್ಗೆ ಕಡ್ಯಾಕೆ, ನೀನು ಕಟ್ಗೆ ಕಡ್ಯಾಕೆ ಬರಬೇಡ ಅಂತ ಹೇಳಿದ್ದಿಲ್ಲ ನಿನಗೆ. ಹೌದ್ರಿ ನೀವೆಲ್ಲ ಹೇಳಿದ್ರಿ ಖರೆ, ಏನು ಮಾಡಲಿ ಸರ ಕಳೆದು ಹೋಗಿಬಿಡ್ತು ನಂದು, ಹಿಂಗಾತು ಅಂತ ನಡೆದದ್ದೆಲ್ಲನೂ ಹೇಳಿಬಿಟ್ಟೆ. ಆವಾಗ ಬುದ್ಧಿ ಅಂದ, ಈಗ ನನ್ನಂತೆಕ್ಕೆ ಇವಷ್ಟು ಬಂಗಾರದ ನಾಣ್ಯ ಅದಾವೆ ನೋಡು, ತಗೋ ಜೋಪಾನ ಮಾಡಿ ಇಟ್ಕೋ, ಕಳ್ಕೋಬೇಡ, ತಗೊಂಡು ಹೋಗು, ಸುಖವಾಗಿ ಬಾಳು, ಕಟ್ಗೆ ಕಡೆ ಕೆಲಸಕ್ಕೆ ಬರಬಾಣೇನು ಅಂತ ಹೇಳ್ದೆ. ಮತ ಖುಷಿ ಆಗಿಬಿಡುತ್ತೆ ಅವ್ನು, ಹಿಂಗಪ್ಪ ಏನು ಖುಷಿ ಅದು, ಒಳ್ಳೆ ಗಟ್ಟಿಗಿಟ್ಕೋಬೇಕು ಕಳಿಬಾರ್ದು ನಾನು ಅಂಥೇಳಿ ಎದೆ ಮಗಲು ಕಿಸಿದಾಗ ಇಟ್ಕೊಂಡ, ಹಿಂಗೆ ಕೈಲಿ ಹಿಂಗೆ ಹಿಡ್ಕೊಂಡು ಅದನ್ನ ಹಿಂಗೆ ಗಟ್ಟಿಗೆ ಎಲ್ಲಿ ಹೋಗಬಾರ್ದು ಅಂಥೇಳಿ ಬಂದ. ಮತ್ತ ನೀರಡಿಕೆ ಅದ ಭಾವಿ ನೀರು ಕುಡಿಬೇಕು ಅಂತ ಭಾವಿಯಾಗಿ ಇಳಿದು ಬಾಗಿ ಹಿಂಗೆ ನೀರು ಕುಡಿತಿದ್ದ, ಆ ಜೇಬಿನ ದುಡ್ಡು ನೀರಾಗಿ ಬಿದ್ದು ಮುಳುಗಿ ಹೋಗಿಬಿಟ್ಟು. ಈ ಸೊಡೆದು ನೋಡ್ತಾನ, ಮುಳುಗಿ ನೋಡ್ತಾನ, ಏನು ನೋಡಿದ್ರು ಆ ದುಡ್ಡೇನು ಅವಂಗೆ ಸಿಗಲಿಲ್ಲ. ಮತ್ತೆ ಎಲ್ಲಿಗೆ ಬಂತೋ ಸಂಗಾಯ ಅಂದ್ರೆ ಅಲ್ಲಿಗೆ ಬಂತು ಅನ್ನೋ ಹಂಗೆ ಕೈಯಾಗಿ ಕೊಡ್ಲಿ ಹಿಡ್ಕೊಂಡು ಮರದಿವ್ಸ ಮತ್ತು ಕಟ್ಟಿಗೆ ಕಡೆಯಕ್ಕೆ ಹೊಂಟ. ಇವ ಬುದ್ಧಿಗೆ ಮತ್ತೂ ಆಶ್ಚರ್ಯ ಆಗಿಬಿಡ್ತಿ, ಇವ್ ಬುದ್ಧಿಗೆ ದೈತೆ ಇಲ್ಲಿ ಇವಂಗ ಅಂದವ, ಬುದ್ಧಿನ ಅಂದವ, ಇವ್ ಏನಿಂಗಪ್ಪ ಏನದ ಅನ್ಕೊಂತ ಹೊಂಟಿದ್ದ. ಇದ್ರಿಗೆ ಅವ್ರ ಅಣ್ಣ ದೈವ ಬಂದ, ಯಾಕಪ್ಪ ತಮ್ಮ ಏನು ನಿಂಗಪ್ಪನಿಂದ ಹೊಂಟಲ್ಲ ಮತ್ತ. ಹೌದು ಮಾರಯ್ಯ ನಿನ್ನಿಂದ ನೋಡ್ತಿಲ್ಲ ನಾನು ಎಷ್ಟು ಅವ್ನಿಗೆ ಹೇಳ್ತೀನಿ, ಆದರೂ ಮತ್ತೂ ಕೊಡ್ಲಿ ಹಿಡ್ಕೊಂಡು ಕಡೆಯಕ್ಕೆ ಹೊಂಟ ನಾನು. ನೋಡಪ್ಪ ಅವ್ನ ನಶೀಬನ ಆಟೈತೆ ಅಂದ.
ನನ್ನ ಬಲ ಎಲ್ಲಿವರೆಗೂ ಅವಂಗ ಬರೋದಿಲ್ಲ, ನನ್ನ ದೃಷ್ಟಿ ಅವನ ಮ್ಯಾಗ ಬಿತ್ತಂದ್ರೆ ಅವನ ಕಥೆನೇ ಬೇರೆ ಆಕತಿ. ನೀ ಏನು ಮಾಡಿದ್ರೆ ಏನಾಗಕ್ಕೆ ಸಾಧ್ಯ ಇಲ್ಲ, ಸುಮ್ಮ ಹೋಗಿಬಿಡ ನೀನು. ಏ ಇಲ್ಲ, ಇದು ಒಂದ್ಸಲ ಸಹಾಯ ಮಾಡಿಬಿಡ್ತೀನಿ ನೋಡೋಣಂತ, ಆಮೇಲೆ ಬೇಕಾದ್ರೆ ನಿನಗೆ ಹೇಳ್ತೇನೆ ನಾ ಏನನ್ನೋದು. ನಿನ್ನ ಇಷ್ಟ ಅಪ್ಪ ಹಂಗಾರ. ಮತ್ತೆ ಬಂದ, ಏನಿಂಗಪ್ಪ ಏನಿಂಗಪ್ಪ ನಿಲ್ಲೋ ಮರ ಅನ್ಕೊಂತ ಬಂದ. ಯಪ್ಪ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ನಾನು ಕಷ್ಟಪಡಬಾರ್ದು ಅಂತ ನೀವು ಎಷ್ಟು ಪ್ರಯತ್ನ ಮಾಡಿದಿರಿ, ಆದರೆ ನನ್ನ ನಸೀಬ್ದಾಗದು ಇಲ್ಲ ಇಲ್ಲ. ಹಗಲಲ್ಲೇ ನಿಮ್ಮನ್ನು ನಾ ಬಿಡೋದು ಬೇಡ, ನೀವು ಕೊಡೋದು ಬೇಡ. ನನಗೆ ಈ ಕಟ್ಟಿಗಿನ ಗತಿ, ನನಗೆ ಈ ಕೊಡ್ಲಿನ ಗತಿ, ನಾ ಬರ್ತೀನಿ ರೀ ಅಪ್ಪ ಅಂತ ಹೊಂಟಿದ್ದ. ಹಂಗಲ್ಲೋ ನಿಂತರ ನಿಂದ್ರಿಲ್ಲೇ, ನಿನಗೆ ನಾ ಬಂಗಾರದ ಸರ ಕೊಟ್ಟೆ, ಅವು ನಿನಗೆ ಹಂಗಾದವು. ಈ ಸರಿ ಹಂಗಲ್ಲ, ತಗೋ ಈ ಮಡಿಕೆ ಇದು ನೋಡಿ, ಈ ಗಡಿಗೆ ಇದ್ರ ತುಂಬ ರೂಪಾಯಿನ ಅದಾವು. ಸೀದಾ ಅಂಗಡಿ ತೊಗೊಂಡು ಹೋಗು, ನಿನಗೇನು ಬೇಕು ಅವನು ತಗೋ ಅಂತ ಗಟ್ಟಿ ಹಿಡ್ಕೊಂಡು ಹೋಗು, ಯಾರಿಗೆ ಕೊಡೋಕೆ ಹೋಗ್ಬೇಡ ಅಂತ ಹೇಳಿ ಒಂದು ಮಡಿಕೆ ತುಂಬ ನಾಣ್ಯ ತುಂಬಿ ಕೊಟ್ಟ. ಅವಂಗಳು ಖುಷಿ ಆಗಿಬಿಡ್ತು. ಆ ಮಡಿಕೆ ಹಿಡ್ಕೊಂಡು ಮನೆಗೆ ಬಂದ. ಆ ಮಡಿಕೆ ಹಿಡ್ಕೊಂಡು ಮನೆಗೆ ಬಂದು ಗುಡಿಸಲ್ದಾಗ ಒಳಗಿಟ್ಟು ಸ್ನಾನಕ್ಕೆ ನೀರು ಬೇಕು ಅಂತ ಹೇಳಿ ಕೊಡ ತಗೊಂಡು ಬಾವಿಗೆ ನೀರು ತರಕ್ಕೆ ಹೋದೆ. ಮಗ್ಗಲ್ದನ್ನ ಮನೆ ಮುದುಕಿ ಬೀಗರು ಬಂದುಬಿಟ್ಟಿದ್ರು. ಅನ್ನ ಮಾಡೋಕೆ ಒಂದು ದೊಡ್ಡ ಮಡಿಕೆ ಬೇಕಾಗಿತ್ತು, ಆಕೆ ಮನೆಯಾಗೆ ಇದ್ದಿದ್ದಿಲ್ಲ. ನಿಂಗಪ್ಪನವ್ರು ಕೇಳ್ಬೇಕು ಹಂಗಾರ ಅಂಥೇಳಿ ಬಂದು ನೋಡ್ತಾಳೆ. ನಿಂಗಪ್ಪ ಇದ್ದಿದ್ದಿಲ್ಲ, ನೋಡಿದ್ರೆ ಒಂದು ಹೊಸ ಮಡಿಕೆನೇ ಇತ್ತು. ಅಯ್ಯೋ ಇಲ್ಲೇ ಇಟ್ಟಾನಳ ಅನ್ಕೊಂತ ಅದನ್ನು ಹೊತ್ಕೊಂಡು ಹೋಗಿಬಿಟ್ಲಕ್ಕೆ. ನೀರಿಗಿರು ತುಂಬಿರಬೇಕು, ವಜ್ಜಿರಬೇಕು ಅಂತ ಕಲ್ಪನೆ ಕತ್ತಲ್ದಾಗ ಇಟ್ಟದ್ದ. ಬಡ ಬಡ ತೊಗೊಂಡು ಹೋಗಿಬಿಟ್ಲು. ಇವ ಆ ನೀರು ತೊಗೊಂಡು ಹೊಳೆ ಬಂದು ನೋಡ್ತಾನ, ಆ ಮಡಿಕೆನೂ ಅಲ್ಲಿಲ್ಲ. ಮತ್ತೆ ಯಥಾವತ್ತು ಮರುದಿವಸ ಕೊಡ್ಲಿ ಹಿಡ್ಕೊಂಡು ಕಟ್ಗೆ ಕಡಿಯಕ್ಕೆ ಹೊಂಟ. ಕಡಿಗೆ ಕಡೆ ಹೊಂಟ, ಬುದ್ಧಿ ಅಂದ, ಏನಿದು ಪರಿಸ್ಥಿತಿ ಅಂದವ ಅನ್ನೋದ್ರಾಗ ದೈವ ಎದುರಿಗೆ ಬಂದ. ತಮ್ಮ ನಿಲ್ಲ ಅಂತಂದು ನೋಡಿ, ಇನ್ನು ನೀ ಹಿಂದಕ್ಕೆ ಸರದ ಬಡ. ಇನ್ನು ನನ್ನ ಬಲ ನೋಡಿನಿ ಹೆಂಗೈತೆ, ನನ್ನ ದೃಷ್ಟಿ ಅವನ ಮ್ಯಾಗೆ ಬಿತ್ತು ಅಂದರೆ ಹೆಂಗಾಕತಿ. ಇನ್ನ ಮ್ಯಾಗ ನಿಂತು ನೋಡಿಬಿಡು ಸುಮ್ಮನೆ, ನೀನು ನಾ ಹೆಂಗೆ ಆಟ ಆಡಿಸ್ತೀನಿ ನೋಡಿ ನಾನು. ಏನಿಂಗಪ್ಪ ನಿಲ್ಲಲ್ಲೇ ಅಂತ ಅಷ್ಟೊತ್ತಲೇ ಅಲ್ಲಿ ಇಲ್ಲಿ ಆರಿಸಿದ ಕಟ್ಗೆ ಒಂದು ಹೊರಿ ಮಾಡಿಕೊಂಡು ಅವ ನಿಂತಿದ್ದ. ಏನಿದು ಕಟ್ಟಿಗೆ ಮಾರೋದನ ಅಂತ. ಹೌದ್ರಿ, ಮತ್ತೆ ಮಾರಾಕ ತೊಗೊಂಡು ಹೊಂಟೀನಿ. ತಗೋ ನಾನಂತೆ 12 ಅಣೆ ಇದಾವೆ ನೋಡು, ಕೊಟ್ಬಿಡು ಈ ಹೊರಿ ನನಗೆ, ನಾ ತೊಗೊತೀನಿ ಅಂತ. ನೋಡು ಒಂದು 4 ಅಣೆ ಕೊಟ್ಟು ಉಪ್ಪು ಖಾರ ತಗೋ, ಒಂದು 4 ಅಣೆ ಕಾಯಿಪಲ್ಲೆ ತಗೋ, ಒಂದು 4 ಅಣೆದು ಅಕ್ಕಿ ತಗೋ, ಹೋಗಿ ಸುಖವಾಗಿ ಊಟ ಮಾಡಿಕೊಂಡು ಮಲಗ ಮನೆಯಾಗ ಅಂತ ಹೇಳಿದೆ. ಇವ ಬಂದು ಏನು ಮಾಡಿದ, 12 ಅಣೆನೂ ಖರ್ಚು ಮಾಡಲಿಲ್ಲ ಅವ. 10 ಅಣೆದಾಗ ತನಗೇನು ಬೇಕೆಲ್ಲನೂ ಕೊಂಡ. 2 ಅಣೆ ಉಳಿದದ್ದು, ಆ 2 ಅಣೆ ಕೊಟ್ಟು ಮೀನಾ ತಿನ್ನೋ ಆಸೆ ಆಗಿತ್ತು. ಮೀನಾ ತೊಗೊಂಡು ಮನೆಗೆ ಬಂದ. ಇನ್ನು ಆ ಮೀನಾ ಸುಡಬೇಕಲ್ಲ, ಮೀನಾ ಸುಡಕ್ಕೆ ಕಟ್ಟಿಗೆ ಬೇಕು. ಮನೆ ಇದ್ರಗಿನ ಗಿಡ ಹತ್ತಿ ಮ್ಯಾಗ ಒಣಗಿದ್ದು ಟೊಂಗಿ ಮುರ್ಕೋಬೇಕು ಹಂಗಾರ ಅಂಥೇಳಿ ಬರಬರ ಗಿಡ ಹತ್ತಿ ಮ್ಯಾಗ ಹೊಕ್ಕಾನ. ಅದು ಏನು ಹಾರ ಕಾಗಿ ಕಚ್ಕೊಂಡು ಹೋಗಿಬಿಟ್ಟಿತ್ತು, ಅದು ತಂದು ಆ ಗಿಡದ ಹರಿ ಮ್ಯಾಗ ಹಾಕಿ ಹೋಗಿಬಿಟ್ಟಿತ್ತು. ಅದು ಗಿಡದ ತುದೇಗ ಜೋತಾಡಕತ್ತಿತ್ತು ಕಂಟೆ ಹಾರದು. ಅಯ್ಯೋ ನನ್ನ ಸರ ಇಲ್ಲೇ ಐತಿದ್ದು ಅಂಥೇಳಿ ಗವಗ್ರ ಕಸ್ಕೊಂಡದನು. ಹಿಂಗೆ ಯಾರದ ಕೈಯಾಗ ಬಂತ ಕೊಳ್ಳ ಹಾಕ್ಕೊಂಡ ಗಿಡ ಬಿಟ್ಟಿದೆ. ಆ ಗಿಡದ ಮುಂದೆ ಇಷ್ಟು ಖುಷಿ ಆಗಿಬಿಟ್ಟಿತ್ತು ಅವಂಗೆ, ಸಿಕ್ತು ನನಗೆ ನನ್ನ ಹಾರ ಸಿಕ್ತು ನನಗೆ ನನ್ನ ಹಾರ ಸಿಕ್ತು ನನಗೆ ಅಂತಿದ್ದ. ಮಗ್ಗಲ ಮನೆ ಮುದುಕಿ ಆ ಮಡಿಕೆ ಹಿಡ್ಕೊಂಡ ಬಂದು, ಏನು ಹಿಂಗಪ್ಪ ಎಂತ ಮನುಷ್ಯ ನೀನು, ಹೇಳಬಾರ್ದನಪ್ಪ ನೀನು, ಇದ್ರಾಗ ರೊಕ್ಕ ಹಾಕಿಟ್ಟಿದ್ದಿ ನನಗೇನು ಗೊತ್ತು, ಹಿಂಗೆ ಅಂತ ತೊಗೊಂಡು ಹೋದ್ನಿ. ಮನೆಗೆ ಹೋದ್ಮೇಲೆ ನೋಡಿದ್ನಪ್ಪ ಮಂದಿ ಬಂದಿತ್ತು, ಮಂದಿ ಮುಂದೆ ಎಲ್ಲಿ ಪಡಿಪಾಟ್ಲೆ ಅಂಥೇಳಿ ಮುಚ್ಚಿಟ್ಟಿದ್ನಿ ತಮ್ಮ. ಮತ್ತು ನೀನು ಎಲ್ಲೇ ಹೋಗಿಬಿಟ್ಟಿದ್ದೆಪ್ಪ, ಮನೆಯಾಗ ಇದ್ದಿಲ್ಲ, ಅದಕ್ಕೆ ತೊಗೊಂಡು ಬಂದಿನಪ್ಪ. ನೀ ಎಷ್ಟು ರೊಕ್ಕ ಇಟ್ಟಿದ್ದೆ ಏನು ನೋಡು, ಎಣಿಸ್ಕೊಂಡು ಬಿಡಪ್ಪ, ನಾ ಏನು ಒಂದು ಏನೇನು ಮುಟ್ಟಿಲ್ಲ ನೋಡು, ನಿಂದು ಒಂದು ದುಡ್ಡು ಮುಟ್ಟಿಲ್ಲ ನಾನು, ತಗೋ ಇವನ್ನ ಅಂತ ಕೊಟ್ಲು. ಖುಷಿನೋ ಖುಷಿ, ಖುಷಿನೋ ಖುಷಿ. ಅಷ್ಟರೊಳಗೆ ಇವ ಮತ್ತೆ ಕುಡಿಯೋಕೆ ನೀರು ಬೇಕಲ್ಲ, ನೀರು ತರಬೇಕು ಅಂತ ಬಾವಿಗೆ ಹೋದ. ಕೊಡ ತುಂಬ್ಕೊಂಬಂದು ಹರಿವಿಗೆ ಶುರುವಾಗಿ ಹೊಕ್ಕಾನ, ಬಾವಿಯಾಗಿ ಬಿದ್ದು ಬಂಗಾರದ ನಾಣ್ಯ ಬಂದು ಹರಿವಿಯಾಗಿ ಬಿದ್ದವು. ವೇನ ಒಂದು ನಶೀಬ ಅಂತೀರಿ, ಕಳೆದು ಹೋದ ಹಾರ ಸಿಕ್ತು, ಕಳೆದು ಹೋದ ದುಡ್ಡು ಸಿಕ್ಕವು, ಕಳೆದು ಹೋದದ್ದು ನಾಣ್ಯ ಸಿಕ್ಕು. ಅದರೊಳಗೆ ಎಲ್ಲಾನು ಮಾರಿ ಸಾಕಷ್ಟು ರೊಕ್ಕ ಮಾಡಿಕೊಂಡ, ಚಲೋದೊಂದು ಮನೆ ಕಟ್ಟಿಸ್ಕೊಂಡ. ಅಂಥ ಚಲೋ ಮನೆ ಕಟ್ಟಿಸ್ಕೊಂಡಾನ ಒಬ್ಬನ ಮಗ, ಮತ್ತು ಇನ್ನೇನು ಕೇಳ್ಬೇಕು. ಹೌದು ಹೌದು ಅನ್ನೋ ಮನೆತನದವ್ರು ಕನ್ಯಾ ಕೊಟ್ಟು ಮದುವೆ ಮಾಡಿದರು. ಆಕಿನ ಒಬ್ಬಕೆ ಮಗಳ, ಹೆಂಡತಿ ಆಸ್ತಿನೂ ಸಿಕ್ತು, ತನಗೆ ಮಾರಿದ ದುಡ್ಡು ಸಿಕ್ತು. ಇಷ್ಟು ಸುಖವಾಗಿದ್ದ, ಎಷ್ಟೋ ಕಾಲದವರೆಗೆ ಅತ್ಯಂತ ಸುಖವಾಗಿ ಅವ ಬಾಳೆ ಮಾಡಿದ. ಆವಾಗ ದೈವ ಬುದ್ಧಿ ಕರೆದು ಅವನ ಮನೆ ಮುಂದೆ ನಿಲ್ಲಿಸಿ ಹೇಳಿತು, ಇದು ಮನೆ ಯಾರದು ಗೊತ್ತಿಡ್ತೀಯ ನೀನು ಅಂದ. ಇಲ್ಲಿ ಮನೆ ಇದ್ದಿಲ್ಲೋಪ, ಒಂದು ಗುಡಿಸಲು ಮಾತ್ರ ಇತ್ತು ನಿಂಗಪ್ಪಂದು, ಮನೆ ಯಾರದ ನನಗೆ ಗೊತ್ತಿಲ್ಲ ಬಿಡೋ ಅಂತ. ಮನೆ ನಂದದ ಅಂತದ ದೈವ. ನನ್ನ ದೃಷ್ಟಿ ಯಾವಾಗ ಬಿತ್ತು ಗುಡಿಸಲು ಹೋಗಿ ಇಂಥ ಅರಮನೆ ಆಗೈತೆ ನೋಡು. ದೈವ ಬಲ, ನನ್ನ ದೃಷ್ಟಿ ಮನುಷ್ಯಾಗಿ ಬಿದ್ದ್ರನ ಹೌದು ಅಲ್ಲ, ಇಲ್ಲ ಅಂದ್ರೆ ಅವನು ಪಕ್ಕೆಲಬ ಮುರಿದೋಗದು ಬಿಡ್ತೀನಿ ನಾನು ಅಂತ ದೈವ. ಹಿಂಗೆ ಬುದ್ಧಿ ಮತ್ತು ದೈವ ಇಬ್ಬರು ಅಣ್ಣ ತಮ್ಮ ಅಂತ ಕರೀತಾರೆ, ಒಂದ ತಾಯಿ ಮಕ್ಕಳು ಅಂತಾರೆ. ಮನುಷ್ಯಾಗ ಏನೇ ಎಲ್ಲ ಇದ್ದರೂ ಕೂಡ ದೈವ ಬಲ ಮಾತ್ರ ಬೇಕು. ಅವನು ಏನೇ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನಕ್ಕೆ ದೈವ ಬಲ ಒಂದು ಎತ್ತು ಬಿಟ್ಟಂದ್ರೆ ಅವನ ಹಿಡಿಯಾರ ಯಾರು ಇರೋದಲ್ಲ.
ಆದ್ರೆ ಏನ್ ಮಾಡಬೇಕು, ಗೋಧಿ ಹುಗ್ಗಿ ಗಂಗಯ್ಯನವರ ದೈವದೊಳಗ ಮಕ್ಕಳನ್ನು ಪಡೆಯುವಂತ ಭಾಗ್ಯನೇ ಇರಲಿಲ್ಲ. ಆ ಮನೆತನದ ಭವ್ಯ ಪರಂಪರೆ ನಿತ್ಯ ನಡಿಬೇಕಾದಂತಹ ಅನ್ನ ದಾಸೋಹ ಮುಂದುವರಿಸಿಕೊಂಡು ಹೋಗೋರು ಯಾರು, ಈ ಸಂತಾನ ಇಲ್ಲಿಗೆ ನಿಲ್ಲಬಾರದು, ಇದು ಮುಂದುವರಿಬೇಕು ಅಂತ ಹೇಳಿ ಗೌರಮ್ಮ ಒಂದು ದಿನ ಗಂಡನ ಕರೆದು ಒಂದು ಸಲಹೆ ಮಾಡಿದ್ರು. ನನಗಂತೂ ಮಕ್ಕಳಾಗೋದಿಲ್ಲ, ನನ್ನಿಂದ ಈ ಮನೆತನ ಇಲ್ಲಿಗೆ ನಿಲ್ಲಬಾರದು, ಅದಕ್ಕೆ ನಾ ಹಿಂಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೋಬೇಡ್ರಿ, ನೀವು ಇನ್ನೊಂದು ಮದುವೆ ಆಗ್ರಿ ಅಂದ್ಲು ಗಂಡ. ಶಿಡ್ಲು ಹೊಡೆದಂಗೆ ಆತ ಗಂಗಯ್ಯನವ್ರಿಗೆ. ಎಂಥ ಗುಣವಂತಿ, ಎಂಥ ಸುಶೀಲೆ, ಅಂಥ ಹೆಂಡತಿ ಇರೋಕ್ಕಾಗಲಿ ಅಂಥ ಹಾಕಿ ಬಿಟ್ಟು ಮತ್ತೊಂದು ಮದುವೆ ಆಗೋದು ಅಂತಾರೆ ದೇವ್ರ ಮೆಚ್ಚತನ. ಇದಕ್ಕೆ ಗಂಗಯ್ಯನವರು ಒಪ್ಪಲಿಲ್ಲ, ಗೌರಮ್ಮ ಕೇಳಲಿಲ್ಲ. ಇದು ಗಂಗಯ್ಯನವರಿಗೆ ಒಂದು ಸಮಸ್ಯೆ ಆಯ್ತು. ಒಬ್ಬೊಬ್ಬರಿಗೆ ಒಂದೇ ಸಮಸ್ಯೆ ಇರ್ತೈತಿ, ಒಬ್ಬೊಬ್ಬರಿಗೆ ಎರಡು ಸಮಸ್ಯೆ ಇರ್ತವೆ. ಇರ್ಭದ್ರಯ್ಯ ತಬಲಾಜಿ, ಹೇ ತಬಲಾ ಬಾರಸಾವ, ಅಕ್ಕನ ಮನೆಯಾಗ ಊಟ, ಅಕ್ಕಿನೂ ಮಗಳು ಕೊಟ್ಟು ಕಿಚ್ಚಿಗೆ ಮನೆಯಾಗ ಇಟ್ಕೊಂಡು ಕೂಳು ಹಾಕ್ತಿದ್ಲು, ಅಕ್ಕನ ಮನೆಯಾಗ ಊಟ ಮಾಡವ, ಬಂದು ಡಾಕ್ಟರ್ ವಣಕಿಯವ್ರು ಅಂತೇಗ ತಬಲ ಬಾರಸಾವ. ಅವ್ರು ಡಾಕ್ಟರ್ ಆದ್ರೂ ಆ ಟೈಮ್ನಾಗ ಅಷ್ಟೇ ಡಾಕ್ಟರ್ಕಿ ಮಾಡಬೇಕು, ಉಳಿದ ಹೊತ್ತಿನಾಗ ಸಂಗೀತ ಆರಾಧನೆ ಮಾಡಬೇಕು. ಅವ್ರಿಗೆ ಅವ್ರಿಗೆ ಚಲೋ ಜೊತೆ ಕೂಡಿಬಿಟ್ಟಿರ್ತದೆ. ಒಂದು ದಿವಸ ಇರ್ಭದ್ರಯ್ಯನ ಮಹಾವ ಕರೆದೇನಂದ, ಅಲ್ಲಲ್ಲೇ ತಮ್ಮ ನೀ ಹಿಂಗೆ ತಬಲ ಬಾರಿಸ್ಕೊಂತ ಹೊಂಟ್ರೆ ಹೆಂಗೆ, ನಿನ್ನ ಹೊಟ್ಟೆ ಹೆಂಗೆ ತುಂಬಬೇಕು, ಈಗೇನ ಮಗಳು ಸಣ್ಣಕ್ಕೆದಳ, ನಾವು ಗಟ್ಟಿದ್ದೀವಿ ದುಡ್ದು ಹಾಕ್ತೀವಿ ಪಾಡ, ನಾ ನಮ್ಮ ಉಪ್ಪಿನ ಕಾಲಕ್ಕೆ ನೀನು ನಮ್ಮನೂ ಸಲಹಬೇಕು, ನಮ್ಮನೂ ಸಾಕಬೇಕು, ನಿನಗೂ ಹೆಂಡ್ರು ಮಕ್ಕಳು ಸಂಸಾರ ದೊಡ್ಡವಾಗೋದು, ನೀ ತಬಲ ಬಾರಿಸ್ಕೊಂತ ಹೊಂಟೆ ಅಂತಂದ್ರೆ ಮನೆತನ ನಡೆಸೋದು ಹೆಂಗ್ಲಿ ಅಂತ. ಹೇ ಮತ್ತು ನನಗೇನು ಮಾಡಂದೆ ಮಾವ ಅಂತಂದೆ, ಅಲ್ಲೋ ಒಣಕೆ ಡಾಕ್ಟರ್ ಅಂತೇಕೆ ಹೊಕ್ಕಿದೆ, ಅವ್ರಂತೇಕೆ ಒಂದು ಕಂಪೌಂಡ್ರಿಕೆ ಮಾಡು, ಇಲ್ಲ ಅಂತಂದ್ರೆ ಅವರು ಆ ಜಮ್ ಗ್ರಾನೈಟ್ ಕಂಪ್ನಿಯಾಗ ಮೆಡಿಕಲ್ ಆಫೀಸರ್ ಅದಾರೆ, ಅವ್ರಿಗೆ ಕೇಳಿದ್ನಲ್ಲ ಅಂತಂದ್ರೆ ಅವ್ರ ಸಾಹೇಬ್ರಿಗೆ ಹೇಳಿ ನಿನಗೊಂದು ನೌಕರಿ ಕೊಡ್ಸೋಕ್ಕಿಲ್ಲನ, ಹೋಗು ಒಂದು ನೌಕರಿ ಕೊಡಿಸಣ್ಣ. ನಶಿನಾಗ ಎದ್ದು ಡಾಕ್ಟ್ರಿಗೆ ಹಾಡು ಪ್ರಾಕ್ಟೀಸ್ ಮಾಡೋದು ಒಂದು ರೂಢಿನಾಗಿತ್ತದು. ಅವ್ರು ಹಾಡ್ಕೊಂತ ಕುಂತಿರ್ಬೇಕು, ಇವ ಇರ್ಭದ್ರಾಯ್ ಬಂದು ತಬಲ ಹಿಡಬೇಕು. ಆವತ್ತು ಅವ್ರ ನಶಿನಾಗ ತೋಡಿರಾಗ ಹಚ್ಕೊಂಡು ಕುಂತಿದ್ರು ಇರ್ಭದ್ರಾಯ್ ಬಂದ, ಹಂಗೆ ಹಾಡ್ಕೊಂತನ ತಬಲದ ಕಡೆಗೆ ಕೈ ಸೊನ್ನೆ ಮಾಡಿ ತೋರಿಸಿದ್ರು. ಏನ ತಬಲ ಬಾರಿಸೋದಿಲ್ರಿ ಅಂದೇವ, ಇಲ್ಲಿ ಯಾವ ಅಂದ್ರೆ ಅವರು, ಯಾಕೆ ತಬಲ ಯಾಕೆ ಬರ್ಸೋದಿಲ್ಲ, ಎಲ್ಲಿ ಬಿಟ್ರೆ ನಮ್ಮ ಮಾವ ಬೇಯಕ್ಕೆ ಹತ್ತಾರ, ಯಾಕೆ ನಿಮ್ಮ ಮಾವ ಯಾಕೆ ಬೇಯಕ್ಕೆ ಹತ್ತಾನ, ಹೌದ್ರಿ ಮತ್ತು ಇದ ನಮಗೆ ತಬಲ ಬಾರಿಸ್ಕೊಂತ ಹೊಂಟ್ರೆ ನಾಳೆ ನಮ್ಮ ಹೊಟ್ಟೆ ಉಪಜೀವನದ ಗತಿ ಏನು, ನೀವೇನಾರ ಒಂದು ದಾರಿ ತೋರಿಸ್ಕೊಟ್ರೆ ನಿಮ್ಮ ಹಾಡಿಗೆ ನೀವು ಕರದಲ್ಲೇ ಬಂದು ತಬಲ ಬಾರಿಸ್ತೀನಿ, ಇಲ್ಲಿರ ನಮಗೂ ಆಗೋದಿಲ್ರಿ, ನಮ್ಮ ದಾರಿ ನಾವು ನೋಡ್ಕೊತೀವಿ ಅಂತ. ಏ ತಮ್ಮ ಹಂಗಾದ್ರೆ ಒಂದು ಕೆಲಸ ಮಾಡಂತಂದ್ರು, ನೋಡು ಮಿಲ್ಟ್ರಿ ಒಳಗೆ ನಮ್ಮ ಗೆಳೆಯರೊಬ್ರು ಅದ್ರ ದೊಡ್ಡ ಡಾಕ್ಟರ್ ಅದಾರೆ, ಅವ್ರಿಗೆ ಒಂದು ಪತ್ರ ಕೊಡ್ತೀನಿ ತೊಗೊಂಡು, ಮಿಲ್ಟ್ರಿ ಭರ್ತಿ ಮಾಡ್ಕೊಂಬಿಡ್ತಾರೆ, ಸುಖವಾಗಿರ್ತೀವಿ, ಹೋಗು ದೇಶ ಸೇವಾನು ಮಾಡಿದಂಗೆ ಆಕತಿ ಅಂತ. ಏ ನಾವಲ್ರಿ ಶರ ಅಂತ, ಯಾಕೆ ಅಂತ, ಮಿಲ್ಟ್ರಿ ಸೇರಿದ್ರೆ ನನಗೆ ಎರಡು ಸಮಸ್ಯೆ ಬರ್ತಾವ್ರಿ ಅಂತ. ಏನು ಸಮಸ್ಯೆ ಬರ್ತಾವ, ನನ್ನ ಆಫೀಸ್ ಡ್ಯೂಟಿಗೆ ಹಾಕ್ತಾರೆ, ಇಲ್ಲ ಅಂದ್ರೆ ಬಾರ್ಡರ್ ಏರಿಯಾದಾಗ ಹೋದು ಗಡಿ ಕಾಯಕ್ಕೆ ಹಚ್ತಾರೆ. ಆಫೀಸ್ ಡ್ಯೂಟಿಗೆ ಹಾಕಿದ್ರೆ ಸಮಸ್ಯೆ ಇಲ್ಲ, ಗಡಿ ಕಾಯಕ್ಕೆ ಹಚ್ಚಿದ್ರೆ ಮತ್ತೆ ನನಗೆ ಎರಡು ಸಮಸ್ಯೆ ಬರ್ತಾವ. ವೈರಿಗಳು ನನ್ನ ಮ್ಯಾಗ ಏರಿ ಬರೋರು, ಇಲ್ಲ ನಾನಾರ ವೈರಿ ಮ್ಯಾಗ ಏರಿ ಹೋಗ್ಬೇಕು, ಆವಾಗ ನಾನು ವೈರಿಗಳಿಗೆ ಗುಂಡು ಹೊಡಿಬೇಕಾಕತಿ, ಇಲ್ಲ ವೈರಿಗಳರ ನನಗೆ ಗುಂಡು ಹೊಡಿಬೇಕಾಕತಿ. ನಾನು ವೈರಿಗಳಿಗೆ ಗುಂಡು ಹೊಡೆದ್ರೆ ಸಮಸ್ಯೆ ಇಲ್ಲ, ಆದ್ರೆ ಅವರು ನನಗೆ ಗುಂಡು ಹೊಡೆದ್ರೆ ಮತ್ತೆರಡು ಸಮಸ್ಯೆ ಬರ್ತಾವೆ. ನಾ ಸತ್ತು ಹಾದೆ ಅಂತಂದ್ರೆ ನನ್ನ ಹುಗಿಬೇಕು, ಇಲ್ಲ ಅಂದ್ರೆ ನನ್ನ ಸುಡಬೇಕು. ನನ್ನ ಹುಗಿದ್ರೆ ಸಮಸ್ಯೆ ಇಲ್ಲ, ಸುಟ್ಟರೆ ಮತ್ತೆರಡು ಸಮಸ್ಯೆ ಬರ್ತಾವೆ ಅಂತ. ನಾನು ಸುಟ್ಟು ಬಿಟ್ರೆ ನನ್ನ ಎಲುಬು ತಗೊಂಡು ಹೋಗಿ ಗಂಗಾ ನದಿಯಾಗ ಹಾಕಬೇಕು, ಇಲ್ಲ ಅಂತಂದ್ರೆ ಸೋಪಿನ ಫ್ಯಾಕ್ಟ್ರಿ ಕಳಿಸ್ಬೇಕು. ನನ್ನ ಎಲಬೋದು ಗಂಗಾ ನದಿಯಾಗ ಹಾಕಿದ್ರೆ ಸಮಸ್ಯೆ ಇಲ್ಲ, ಸೋಪಿನ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಮತ್ತೆರಡು ಸಮಸ್ಯೆ ಬರ್ತಾವ. ನೋಡ್ರಿ ಸೋಫಿನ ಫ್ಯಾಕ್ಟ್ರಿಗೆ ನನ್ನ ಎಲುಬು ಕಳಿಸಿದ್ರೆ ವಾಷಿಂಗ್ ಸೋಪ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಾತ್ ಸೋಪ್ ಮಾಡ್ತಾರೆ, ಮೈಗೆ ಹಚ್ಕೊಳ್ಳೋ ಸಬಕಾರನೂ ಮಾಡ್ತಾರೆ, ಅರಿವಿಗೆ ಹಚ್ಚೋ ಸಬಕಾರನೂ ಮಾಡ್ತಾರೆ. ಅರಿವಿಗೆ ಹಚ್ಚೋ ಸಬಕಾರ ಮಾಡಿದ್ರೆ ಸಮಸ್ಯೆ ಇಲ್ಲ, ಮೈಗೆ ಹಚ್ಚೋ ಸಬಕಾರ ಮಾಡಿದ್ರೆ ಮತ್ತೆರಡು ಸಮಸ್ಯೆ ಬರ್ತಾವ. ಮೈಗೆ ಹಚ್ಚೋ ಸಬಕಾರ ಅಂದ್ಮ್ಯಾಗ ಗಣಮಕ್ಕಳು ಜಳಕ ಮಾಡೋರು, ಹೆಣ್ಮಕ್ಳು ಜಳಕ ಮಾಡೋರ, ಗಣಮಕ್ಕಳು ಜಳಕ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಹೆಣ್ಮಕ್ಳು ಮೈಗೆ ಹಚ್ಕೊಂಡು ಜಳಕ ಮಾಡಿದ್ರೆ ನನಗೆ ನಾಚಿಕೆ ಕತ್ರಿ, ಅದಕ್ಕೆ ನಾವು ಅಲ್ಲೇ ಅಂದ ತೂತು ತೂ ತೂತು ಮಾರಾಯ ನಿನ್ನ ಮಾತು ಕೇಳಿದ್ರೆ ನನಗೆ ಎರಡು ಸಮಸ್ಯೆ ಬರ್ತಾವೆ, ಮೊದಲು ಜಗ ಖಾಲಿ ಮಾಡಿನಿ ನಾನು. ಹಂಗೆ ಸಮಸ್ಯೆ ಅನ್ನೋ ಮನುಷ್ಯಾಗ ಹೆಂಗೆ ಬರ್ತಾವು ಅಂತ ಹೇಳೋಕ್ಕಾಗೋದಿಲ್ಲ, ಒಮ್ಮೆ ಗುಳೆ ಕಟ್ಕೊಂಡು ಬರ್ತಾವೆ, ಪರಿಹಾರ ಆಯಿತು ಅಂದ್ರೆ ಸಮಸ್ಯೆನೇ ಇಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಪರಿಹಾರ ಆಗಿ ಹೋಗಿಬಿಡ್ತಾವ. ಗಂಗಯ್ಯನವ್ರ ಮನೆಯಾಗ ಒಬ್ಬ ಜೀತದಾಳಿದ್ದ ಮಲ್ಲಪ್ಪ ಅಂತ ಹೇಳಿ, ಅವ್ರ ತೋಟದಾಗ ಒಂದು ಗುಡಿಸಲು ಹಾಕ್ಕೊಂಡಿದ್ದ. ಅವನು ಹೇಳ್ತಿ ಮಲ್ಲವ, ಇಬ್ಬರು ತೋಟದಾಗ ದುಡಿತಿದ್ರು, ದುಡಿದು ಉಪಜೀವನ ಮಾಡೋರು, ಮತ್ತು ಬೇಕು ಬೇಡದ್ದು ಏನೋ ಕಡಿಮೆ ಬಿದ್ದರು ಇವರು ಗಂಗಯ್ಯನವ್ರು ಕೊಡ್ತಿದ್ರು, ಹಾಗೂ ಹಿಂಗೂ ಅವ್ರ ಜೀವನ ನಡೆದಿತ್ತು. ಮಲ್ಲಪ್ಪನ ಕೈ ನೋಡಿಬಿಟ್ರೆ ಕೈ ತುಂಬ ಬರೀ ಮಕ್ಕಳಿಗೆರಿನೇ ಇದ್ದು, ಉಣ್ಣಾಕಿಲ್ಲ ತಿನ್ನಾಕಿಲ್ಲ ಇರಾಕ ಮನಿ ಇಲ್ಲ, ಕೈ ನೋಡಿಬಿಟ್ರೆ ಕೈ ತುಂಬ ಮಕ್ಕಳಿಗೆರಿ ಅದಾವ. ಅವನು ಬದುಕು ನೋಡಿದ್ರೆ ಹಂಗೆ, ಗಂಗಯ್ಯನವ್ರ ಬಾಳೆ ನೋಡಿದ್ರೆ ಎತ್ತ
ಬೇಕತ್ತ ಎಲ್ಲಿ ಬೇಕ ಅಲ್ಲಿ ತನ ಬಿದ್ದೈತಿ. ತಿನ್ನಾಕ ಬಾಯಿಲ್ಲ, ತಿನ್ನಾಕ ದಿಕ್ಕಿಲ್ಲ. ಮಲ್ಲಪ್ಪನ ಹೆಂಡತಿ ಮಲ್ಲವ್ವ ಹೊಟ್ಟಿಲಿದ್ಲು, ಗಂಡ ಮಗನ ಹಡಲು. ಏನ ಹುಣಿವೆ ಚಂದ್ರನ್ ನೋಡಿದಂಗೆ ಆಗ್ಬೇಕು ಹುಡುಗನ್, ಅಂತ ಚಂದ ಮಗ. ಆದ್ರೆ ಏನ್ ಮಾಡ್ಬೇಕು, ಆ ಮಗನ ಪ್ರೀತಿಯಿಂದ ಜ್ವಾಕಿ ಮಾಡ್ಬೇಕು ಅಂತಂದ್ರ ಚಂದಾಗಿ ಉಣಸಾಕ್ ತಿನ್ಸಾಕ್ ಮನೆಯಿಂದ. ಗಂಗಯ್ಯನವರು ಎದಕ್ಕ ಏನ ತೋಟಕ್ಕೆ ಹೋಗಿದ್ರು, ಗುಡಿಸಲು ಹೊರಗೆ ಗಿಡದ ನೆಳ ಕುತ್ಕೊಂಡು ಎದೆ ಹಾಲು ಕೊಡ್ತಿದ್ಲು ಮಲ್ಲವ್ವ. ಎದೆಯಾಗ ಹಾಲು ಇದ್ರಲ್ಲಿ ಕೊಡುದು, ಆ ಕೂಸು ಒಂದ ಸವನ ಅಳತಿತ್ತು. ಮಲ್ಲಪ್ಪ ದೂರದಿಂದ, ಯಾಕೆ ಕಳಿಸ್ತಿದಿ ಎದೆ ಹಾಲರ ಉಣಸೋದಕ್ಕ? ನಾವು ಹಾಲಿದ್ರೆ ಉಣಿಸ್ಲಿ, ಎಲ್ಲಿಂದ ಉಣಿಸ್ಲಿ? ಹಾಲಿಲ್ಲದ್ರೆ ಏನಾಯ್ತು, ಕಣ್ಣಾಗ ನೀರು ಇದಾವಲ್ಲ, ನೀರು ಉಣಸು. ಇದನ್ನ ಗಂಗಯ್ಯನವ್ರ ದೂರದಿಂದ ನಕ್ಕಿ ನಿಂತು ಕೇಳಿದ್ರು. ಬಂದು ಮಲ್ಲಪ್ಪಗ ಬೈದ್ರು, ಅಲ್ಲ ಮಲ್ಲಪ್ಪ, ಒಂದು ಆಕಳ ತಂದು ಕಟ್ಕೋಬಾರ್ದಂತ ಹೊಲ್ದಾಗ, ನೀನು ಮನ್ಯಾಗ ಎಷ್ಟು ಹಿಂಡ್ತಾವ ಏನ, ನೀ ಕೇಳಿದ್ರೆ ಇಲ್ಲ ಅಂತಿದ್ನೆ ನಾನು. ಯಪ್ಪ ನನಗೇನು ಕಡಿಮೆ ಮಾಡಿರಿ ನೀವು, ಎಷ್ಟಂತ ಕೇಳಿ ನಿಮ್ಮನ್ನ ಕೇಳಿ ಕೇಳಿದ್ದೆಲ್ಲ ಕೊಟ್ಟಿರಿ, ಇಷ್ಟಾಗಿ ಒಂದು ಆಕಳನ ತಂದು ಕಟ್ಕೊಂತೀನಿ ಕೊಟ್ಟು ಬಿಡ್ರಿ ಅಂತ ಕೇಳ್ರಿ ಅಪ್ಪ. ನಾನು ನೀವು ನೀಡ್ತೀರಿ ಅಂತ ಹೇಳಿ ನಾ ಬರೀ ಕೈ ಹೊಡ್ಕೊಂತ ನಿಂದಿರ್ಲೇನ್ರಿ ಅಪ್ಪ. ಇರ್ಲೇಳ್ರಿ, ಅದೇನ ಹಂಗಾತು ಹಂಗೆ ಹೇಳಿದೆ. ಗಂಗಯ್ಯನವ್ರಿಗೆ ಥಟ್ನ ಒಂದು ವಿಚಾರ ಹೊಳಿತು. ಮಲ್ಲಪ್ಪ ಗಳೆ ತರುವು ಸ್ವಲ್ಪ ಬಾ ಇಲ್ಲ, ಕರ್ಕೊಂಡು ಹೋಗಿ ಗಿಡದ ನೆಳಾಗ ಅಂತ. ನೋಡು ನನ್ನ ಮನೆಯಾಗ ಹಾಲು ಹೈನ ಅನ್ನೋದು ಹಳ್ಳಾಗಿ ಹರಿತೈತಿ, ನಾ ಕೆಮ್ಮ ಹಿಂಡುತ್ತವ ಆಕಳು ಹಿಂಡುತ್ತವ, ಶ್ರೀಮಂತಿಕೆ ಅಂತೂ ನೀನ ನೋಡಿದೆ, ಆದ್ರೆ ತಿನ್ನಾಕ ಬಾ ಇಲ್ಲ, ನಿನಗ ಬಡತನ ಕಿತ್ತು ತಿಂತೈತಿ. ಅದಕ್ಕೆ ನಾ ಒಂದು ಸಲಹಾ ಮಾಡ್ತೀನಿ, ಭಾಳ ದಿವಸ ದುಡಿಸ್ಕೊಂಡು ನಮ್ಮ ಸ್ವಾಮಿಗಳು ನನಗೆ ಯಾಕೆ ಹಿಂಗೆ ಅಂದ್ರು ಅಂತ ಮತ್ತೆ ನೀ ತಪ್ಪು ತಿಳ್ಕೊಬಾರ್ದ. ನೋಡು ನಮ್ಮ ಮನೆ ಆಕಿ ಭಾಳ ನೊಂದ್ಕೊಂಡ್ಬಿಟ್ಟಾಳ, ದಿನಾನು ಕಣ್ಣೀರು ಹಾಕ್ತಾಳೆ, ಆಕಿ ಕಣ್ಣೀರು ಒರೆಸಪ್ಪ, ಆಕಿ ಉಡಿ ತುಂಬಪ್ಪ. ಮಲ್ಲಪ್ಪ ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ, ನಿನ್ನ ಮಗನ ನನಗೆ ಕೊಟ್ಬಿಡಪ್ಪ, ನಿನ್ನ ಮಗನ ನನಗೆ ಕೊಟ್ಬಿಡೋ ಮಲ್ಲಪ್ಪ, ನಾ ಜ್ವಾಕ್ ಮಾಡ್ಕೊತೀನಿ, ಬೇಕಾದಷ್ಟು ಸಂಪತ್ತೈತೆ ನನಗೆ, ನಿನ್ನ ಮಗ ಸುಖವಾಗಿ ಬಾಳೆ ಮಾಡ್ತಾನೆ. ಯಪ್ಪ ನಿಮ್ಮ ಕಾಲಿಗೆ ಬೀಳ್ತೀನಿ, ಇದು ಒಂದು ಮಾತು ಬಿಟ್ಟು ಬೇರೆ ಕೇಳ್ರಿ ಅಂದ. ಮಲ್ಲಪ್ಪ ನಾ ಹಂಗೆ ಕೇಳೋದಿಲ್ಲ, ಈಗೇನು ಈ ತೋಟದ ಕೆಲಸ ಮಾಡೋಕತ್ತಿ, ಈ ತೋಟ ನಿನಗೆ ಕೊಡ್ತೀನಿ. ನನ್ನ ಮನೆ ಮಗ್ಳು ಜೋಡ ಮನೆ ಅದಾವಲ್ಲ, ದನ ಕಟ್ಟಕ್ಕೆ ಒಂದು ಮಾಡೀವಿ, ಇರಾಕ ಒಂದು ಮಾಡಿಕೊಟ್ಟೀವಿ, ಆ ಎರಡು ಮನೆ ನಿನ್ನ ಹೆಸರಲ್ಲಿ ಹಸ್ತೀನೋ ಮಲ್ಲಪ್ಪ ಅಂತ. ಆಸೆ ಅನ್ನೋದು ಇಷ್ಟು ಕೆಟ್ಟಿರ್ತೈತಿ, ನಿಮಗೆ ಹೇಳ್ತೀನಿ ತೋಟ ಬಿಟ್ಟು ಕೊಡ್ತೀನಿ ಜೋಡ ಮನೆ ಕೊಡ್ತೀನಿ ಅನ್ನತ್ಲೆ ಮಲ್ಲಪ್ಪ ಮಾತು ಆಡಲಿಲ್ಲ, ಏನೂ ಇಲ್ಲ, ದೆವ್ ಬಡ್ದಾರಂಗ ಹಂಗ ನಿಂತ್ಕೊಂಡು. ಗಂಗಯ್ಯನವರು ಮಲ್ಲಪ್ಪನ ಬುಜ ಹಿಡಿದು ಅಳಗಾಡ್ಸಕತ್ತಿದ್ರು. ಮಲ್ಲಪ್ಪ ಏನಂದಿಪ್ಪ ನನ್ನ ಮಾತಿಗೆ, ನೀವು ಹಡದ ತಾಯಿ ತಂದಿಕ್ಕಿಂತ ಹೆಚ್ಚಾಗಿ ನಾವು ನಿನ್ನ ಮಗನ ಜೋಪಾನ ಮಾಡ್ತೀವೋ, ಸ್ವಾಮಿಗಳು ಆಸೆ ಹಚ್ಚಿ ನನ್ನ ಮಗನ ತಗೊಂಡು ಹೋದ್ರು ಅಂತ ನೀ ತಿಳ್ಕೊಬೇಡ, ನನ್ನ ಹೆಂಡತಿ ಮುಖ ನೋಡಂಗಾಗೊಂದು, ಮತ್ತು ನಮ್ಮ ಮನೆತನದ ಪರಂಪರೆ ಉಳಿಸಿಕೊಂಡು ಹೋಗಾಕ ನಿನ್ನ ವಂಶದ ಕುಡಿ ಒಂದು ನನ್ನ ವಂಶ ಉದ್ಧಾರ ಮಾಡಿದಂಗೆ ಆಕತಿ, ನೀ ಗಟ್ಟಿದ್ರೆ ಇನ್ನ ಇಂಥ 10 ಮಕ್ಕಳು ಹಿಡಿತಿದೆ, ನಿನಗೇನು ಕಡಿಮೆ ಐತಿ, ಅದಕ್ಕೆ ಇದು ಒಂದು ಮಗನ್ನ ನನಗೆ ಕೊಟ್ಟು ಪುಣ್ಯ ಕಟ್ಟಗೋರೋ ಮಲ್ಲಪ್ಪ ಅಂತ ಬಿಗಿತ್ತಂಗೆ ಮಲ್ಲಪ್ಪನ ಕೈ ಹಿಡಿದು ಬಿಟ್ರು. ಅವಂಗೇನು ತಿಳಿದಂಗಾಗಿ, ಯಪ್ಪ ನನ್ನ ಹೆಂಡತಿ ಒಂದು ಮಾತಕ್ಕೆ ಹೇಳ್ತೀನಿ, ಹೋಗ ಹಂಗಾರೆ ಕೇಳ್ಬೇ, ನಾ ಇಲ್ಲೇ ಕುಂತಿರ್ತೀನಿ. ಅದಕ್ಕೆ ಆಸರಿಕೆ ಬ್ಯಾಸರಿಕೆ ಯಾರಿಂದ ಕಳೆಯಲೆ, ಆಸರಿಕೆ ಬ್ಯಾಸರಿಕೆ ಯಾರಿಂದ ಕಳೆಯಲೆ, ಕೂಸು ಕಂದಯ್ಯ ತೊಡಿ ಮ್ಯಾಲ ಆಡಿದರೆ ಬಂದ ಬ್ಯಾಸರಿಕೆ ಬಯಲಾಗಿ ಅಂತ ಗರತಿ ಹಾಡಿಕೊಂಡಾಳೆ. ಬಂದ ಮಾತು ಹೆಂಗೆ ಶುರು ಮಾಡ್ಬೇಕು ಹೆಂಡತಿ ಮುಂದೆ ಅನ್ನೋದು ತಿಳಿದಿಲ್ಲ, ಸುಮಾರು ಕುಂತ ಯಾಕೆ ಹಿಂಗ್ಯಾಕೆ ಕುಂತಿ ಹಿಂಗ್ಯಾಕೆ ಕುಂತಿ ಅಂತ ಹೆಂಡತಿ ಕೇಳಕತ್ತಿದ್ದು, ನಿನಗೆ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ತಿಳಿವಲ್ದು. ಅಪ್ಪ ಅವರು ಏನೆಲ್ಲನೂ ಐತಿ, ಮಕ್ಕಳಿಲ್ಲದಕ್ಕೆ ಎಷ್ಟು ನೊಂದ್ಕೊಂಡಾರ ಅನ್ನೋದು ನಿನಗೆ ಗೊತ್ತಾಗೈತಲ್ಲ. ಹೌದು ಪರಮಾತ್ಮ ಕಣ್ಣು ತೆಗಿಲಿಲ್ಲ, ಅವ್ರಿಗೆ 4 ಮಕ್ಕಳು ಕೊಡಲಿಲ್ಲ ಅಂತ ಮಲ್ಲವ್ವ ಒಂದು ಒಂದು ಮಾತು ನಿನಗೆ ಹೇಳ್ತೀನಿ, ಅಪ್ಪವರು ಹಿಂಗಂತಾರ ನಾ ಅಂತೀನಿ ಅಂತ ತಿಳ್ಕೊಬೇಡ, ಮತ್ತು ನಮಗೇನೈತಿ ಅಂತ ಕೇಳೋ, ಇದು ಒಂದು ಮುರುಕು ಗುಡಿಸಲ, ಇದನ್ನು ಬಿಟ್ಟರೆ ನಮಗೇನೈತಿ, ಅಪ್ಪವ್ರ ನೆರಳು ಕೊಟ್ಟಾರಂತ ಇಲ್ಲಿದ್ದೀವಿ, ನಾಳೆ ಈ ಮಗ ಈ ಮನ್ಯಾಗ ಹುಟ್ಟಿ ಬೆಳೆದ್ರೆ ಏನು ಸುಖ ಉಣ್ತಾನ, ಏನು ಮಾಡಬೇಕು, ಆ ಮಗನ ಹಣೆ ಬರೆದಾಗ ಹಿಂಗೆ ಬೆಳೆದೈತಿ, ಬಡವ್ರ ಮಗ ಆಗಿ ಹುಟ್ಟ್ಯಾನ, ಅದಕ್ಕೆ ನಿನಗೆ ಹೇಳೋದು, ನಿನ್ನ ಮಗ ಬೆಳಗ್ಗೆ ಹರಿಯೋರಾಗ ಶ್ರೀಮಂತಿಗೆ ಬಂತಂದ್ರೆ ಹೆಂಗೆ ಅನ್ನಿಸ್ತೈತಿ ನಿನಗೆ ಅಂತ, ಅದಕ್ಕಿಂತ ಸಂತೋಷ ಇನ್ಯಾವುದೈತ್ರಿ ಅಂದಕ್ಕೆ. ಹಂಗಾರೆ ನೋಡು ಅಪ್ಪವ್ರು ಕೇಳಕತ್ತಾರ, ಈ ಕೂಸು ಅವ್ರಿಗೆ ಬೇಕಂತ ಕೊಟ್ಬಿಡೋಣ ಅಂದ. ಬೇಡ ಅಂದ್ಲು ಅವಮಗೆ, ಚೀರಿ ಬಿಟ್ಲಕ್ಕಿ ದಿಕ್ಕ ತಪ್ಪಿದಂಗೆ ಆತಕ್ಕಿ, ನನ್ನ ಕರಳು ಕುಡಿ ನಾ ಯಾರಿಗೆ ಕೊಡೋದಲ್ಲ, ಸಿರಿತನ ಇರಲಿ ಬಡತನ ಇರಲಿ ಮಕ್ಕಳು ಅಂತಂದ್ರೆ ಆ ಭಾಗ್ಯನೇ ಬೇರೆ, ಒಬ್ಬ ಬಡವಿ ಪಾಪ ಮಕ್ಕಳು ಬಹಳ ರಾತ್ರಿ ಮಲಗು ಮುಂದೆ ಹಾಸಕ್ಕೆ ಹಾಸಿಗೆನ ಸಾಲೋದಿಲ್ಲ, ಆವಾಗ ದೇವ್ರ ಮ್ಯಾಗ ಸಿಟ್ಟಾಕತ್ತೈಕಿ,
ದೇವ್ರ ಮ್ಯಾಗ ಸಿಟ್ಟು ಬಂದು ದೇವ್ರಿಗೆ ಬೈತಾಳ, ನನಗೆ ಯಾಕೆ ಕೊಟ್ಟಿ ಮಕ್ಕಳು, ನೀನು ಹಾಸಕ್ಕೆ ಹಾಸಿಗಿಲ್ಲ ಮನ್ಯಾಗ ಮಕ್ಕಳು ಕೊಡ್ತೀಯೇನು ಅಂತ ಸಿಟ್ಟಿಗೆದ್ದು ದೇವ್ರನ್ನ ಬೈತಾಳ. ಸಮಾಧಾನದಿಂದ ಕುತ್ಕೊಂಡು ಕುತ್ಕೊಂಡು ಮ್ಯಾಗ ನೆನಪಾಗಿ ಬಿಡ್ತೈತಿ, ಉಟ್ಟ ಸೀರೆ ಸೆರಗ ಬಿಚ್ಚಿ ಹಾಸಿ ಆ ಸೀರೆ ಸೆರಗಿನ ಮ್ಯಾಗ ಮಕ್ಕಳು ಮಲಗಿಸ್ತಾಳೆ. ಆವಾಗ ಆ ಸೆರಗಿನ ಮ್ಯಾಗ ಮತ್ತಷ್ಟು ಜಗ ಖಾಲಿ ಉಳಿತೈತಿ. ಆವಾಗ ಮತ್ತೆ ಸಿಟ್ಟಿಗೆದ್ದು ದೇವ್ರಿಗೆ ಬೇಡ್ತಾಳೆ, ಎಂಥ ನಿಷ್ಕರಣೆ ಇದ್ದಿದ್ದೆ ಪರಮಾತ್ಮ, ನೀನು ನನಗೆ ಇನ್ನೊಂದೆರಡು ಮಕ್ಕಳು ಕೊಡಬಾರ್ದು, ನೀನು ಸೆರಗಿನ ಮೇಲೆ ಜಾಗ ಖಾಲಿ ಇತ್ತು ಮಲಗಿಸ್ತಿದ್ದೆ ನಾನು ಅನ್ಲಂತ. ಬಡವಿ ಭಾಳ ಅನ್ನೋದು ಹಿಂಗಿರ್ತೈತಿ, ಮಕ್ಕಳ ಭಾಗ್ಯ ಎಂಥದ್ದು ಅನ್ನೋದಕ್ಕೆ ಜಾನಪದ ಕರೆತಿ ಹಾಡ್ಕೊಂತಾಳ. ಆಸರಕಿ ಬ್ಯಾಸರಕಿ ಯಾರಿಂದ ಕಳೆಯಲೆ, ಆಸರಕಿ ಬ್ಯಾಸರಕಿ ಯಾರಿಂದ ಕಳೆಯಲೆ, ಕೂಸು ಕಂದಯ್ಯ ತೊಡಿ ಮ್ಯಾಲೆ ಆಡಿದರೆ, ಕೂಸು ಕಂದಯ್ಯ ತೊಡಿ ಮ್ಯಾಲೆ ಆಡಿದರೆ, ಬಂದ ಬ್ಯಾಸರಕಿ ಬಯಲಾಗಿ, ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಅತ್ತರ ಅಳಲೆವ್ವ ಈ ಕೂಸು ನನಗಿರಲಿ, ಕೆಟ್ಟರ ಕೆಡಲಿ ಮನೆಗೆಲಸ, ಕೆಟ್ಟರ ಕೆಡಲಿ ಮನೆಗೆಲಸ, ಕಂದನಂಥ ಮಕ್ಕಳಿರಲೆವ್ವ ಮನೆ ತುಂಬ, ಮಕ್ಕಳಿರಲೆವ್ವ ಮನೆ ತುಂಬ ಅಂತ ಜಾನಪದ ಗರತಿ ಹೃದಯ ತುಂಬಿ ಹಾಡಿಕೊಂಡಾಳ ತನ್ನ ಹಾಡಿನೊಳಗೆ. ಅಂಥ ಮಗು ಕೊಡಕ ಆಕೆ ಹೃದಯ ಒಪ್ಪಲಿಲ್ಲ. ಆದ್ರೆ ಗಂಗಯ್ಯನವರು ಹೇಳಿದ ತ್ವಾಟ, ಗಂಗಯ್ಯನವರು ತೋರಿಸಿದ ಮನಿ ಮಲ್ಲಪ್ಪನ ಕಣ್ಣಾಗ ತರಾವುರಿ ಕುಣ್ಯಾಕ ಹತ್ತಿದ್ವು. ಆಸೆ ಭೂತ ಅವನ ದೇಹದೊಳಗೆ ಹೊಕ್ಕು ಕುಣಸಾಕ ಹತ್ತಿದ್ವು. ಹೆಂಡತಿ ಮಾತು ಕೇಳಿಲ್ಲ, ಕೂಸಿನ ತನ್ನ ಕೈಯಾಗ ತಗೊಂಡ ಸೀದೇ ಬೇಂಗಿಡದ ನೆಳಕ್ಕೆ ಕುಂತು ಗಂಗಯ್ಯನವ್ರ ಹತ್ರ ಬಂದು, ಯಪ್ಪ ಈ ಮಗ ಇವತ್ತಿನಿಂದ ನಂದಲ್ಲ ನಿಮ್ಮದು, ಆ ಮಗನ ಕಾಯೋ ಭಾರ ನಿಮ್ಮದಪ್ಪ ಅಂತ ಹೇಳಿ ಗಂಗಯ್ಯನವರು ಉಡಿ ತುಂಬಿ ಬಿಟ್ಟ ಮಲ್ಲಪ್ಪ. ಗಂಗಯ್ಯನವರು ಉಡಿ ತುಂಬಿ ಬಿಟ್ಟು ಮಲ್ಲಪ್ಪ. ಗಂಗಯ್ಯನವರಿಗೆ ಆತ ಸಂತೋಷ ಅಷ್ಟಿಷ್ಟಲ್ಲ, ಅನಂತ ಕಾಲದಿಂದ ಮಕ್ಕಳು 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 ಅಂತ ಹಪಹಪಿಸಿ ಹಪಹಪಿಸಿ ಗಂಡ ಹೆಂಡತಿ ಕಣ್ಣೀರು ಹಾಕದ ದಿನಾನೇ ಇಲ್ಲ. ಯಾವಾಗ ಆ ಕೂಸು ಮಡಿಲೊಳಗೆ ಬಂದು ಬಿತ್ತು ಒಂದು ಕ್ಷಣ ಕೂಡ ಅವರಲ್ಲಿ ನಿಲ್ಲಿಲ್ಲ. ಆ ಕಂದನ್ನು ಎತ್ಕೊಂಡು ನೇರವಾಗಿ ಮನೆಗೆ ಓಡಾಡಿ 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 ಮನೆಗೆ ಬಂದರು. ಗಂಗಯ್ಯನವ್ರು ಕೂಸು ಎತ್ಕೊಂಡು ಬರೋದು ನೋಡಿ ಅಕ್ಕಿಗೆ ದಿಕ್ಕ ತಿಳಿದಂಗಾತ, ಇಷ್ಟ ಖುಷಿ ಆಗ್ಯಾರ ಇವರು. ಮನೆಗೆ ಬಂದವರ ಬಾಗಲಾಗ ನಿಂತು ಗೌರಮ್ಮನ ಉಡಿಯೊಳಗೆ ಆ ಕೂಸನ್ನು ತುಂಬಿಬಿಟ್ಟರು. ಗೌರ ಇವತ್ತಿನಿಂದ ಈ ಕಂದ ನಿಂದು ಅಂತ ಗಂಗಯ್ಯನವ್ರು ಉಡಿಯೊಳಗೆ ತುಂಬಿದ್ರು. ದಳ 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 ಗೌರಮ್ಮನ ಕಣ್ಣಾಗಿ ನೀರು, ಎಷ್ಟು ವರ್ಷದಿಂದ ಬಿಗಿ ಹಿಡಿದಿದ್ಲು, ಎಷ್ಟು ವರ್ಷದಿಂದ ಆ ಭಾವನೆಗಳು ಹತ್ತಿಕ್ಕಿಟ್ಟುಕೊಂಡಿದ್ಲು ಮನಸ್ಸಿನಾಗ ಅಂದ್ರೆ ಎಲ್ಲ ಭಾವ ಕಣ್ಣೀರಾಗಿ ದಳ 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 ಹರಿಯಾಕ ಕೂಸೆ ತಗೊಂಡು ಒಳಗೆ ಹೋಗ್ತಾಳ. ನಡೆದ ಕಥೆಯೆಲ್ಲ ಗಂಗಯ್ಯನವರು ಗೌರಮ್ಮನ ಮುಂದೆ ಹೇಳಿಬಿಟ್ರು. ಗೌರಮ್ಮ ಎಷ್ಟು ಸಂತೋಷ ಆಯ್ತು, ಇವತ್ತ ಈ ಕಂದನ್ನು ತೊಟ್ಲಾಗ ಹಾಕ್ಬೇಕು, ಈ ಕಂದಗೆ ಹೆಸರು ಇಡಬೇಕು, ಹಡದ ತಾಯಿಗಿಂತ ಹೆಚ್ಚಾಗಿ ಈ ಮಗುನ ಜ್ವಾಕಿ ಮಾಡ್ತೀನಿ ಅಂತೇಳಿ ಮನೆಯೆಲ್ಲ ಸಾರಣಿ ಮಾಡಿಸಿ ಅಟ್ಟದ ಮೇಲಿನ ತೊಟ್ಲ ಇಳಿಸಿ ತೊಟ್ಟಿಲದ ತೊಡಕ್ಕೆ ಒಂದೊಂದ ಬಿಡಿಸಿ ಅಚ್ಚ ಬೆಚ್ಚ ಬಿಸಿನೀರು ಹಣಿಸಿ ಅದಕ್ಕೊಂದು ಮುತ್ತಿನ ಬಟ್ಟೆ ಇಟ್ಲು ದೃಷ್ಟಿ ಆಗಬಾರದು ಅಂತ. ಒಕ್ಕಲಿಗೇರಿ ತುಂಬ ಅಡ್ಡಾಡಿ ಬಾಗಿನದವ್ರಿಗೆ ಬರಾಕ್ ಹೇಳಿ ಬಂದು ಕೂಸಿನ ತೊಟ್ಲಾಗ ಹಾಕ್ತೀನಿ, ಹಾಡೋರು ದೌಡು ಬರ್ರಿ ತಾಯಿ ಅಂತ ಹೇಳಿ ಮನೆಗೆ ಬಂದ. ಹೆಣ್ಮಕ್ಳು ಎಷ್ಟು ಸಡಗರ ಅಂತೀರಿ ನೀವು, ಗಂಗಾನರ ಮನೆಗೆ ಬರೋದು ಅಂದ್ರೆ ಇನ್ನೂ ಪ್ರೀತಿ ಅಲ್ಲ. ಓಣಿ ತುಂಬ ಹೆಣ್ಮಕ್ಳು ಅತ್ಯಂತ ಸಡಗರದಿಂದ ಸೀರೆ ಕುಬಿಸ ಉಟ್ಟುಕೊಂಡು ಕಡಗ ಕಂಕಣ ಕೈ ತುಂಬ ಇಟ್ಟುಕೊಂಡು ಡಾಬು ಚಿಂತಾಕು ಕೊಳ ತುಂಬ ಹಾಕ್ಕೊಂಡು ಗಂಗಯ್ಯನವರು ಪಡಸಾಲೆ ಹಿಡಿದಂಗೆ ಬಂದು ಕೂಡಿದ್ರು. ತೊಟ್ಲ ತುಕ್ಕೋತ ಎಲ್ಲ ಗೆಳತಿಯರು ಒಂದದನ ಗುಡಿಸಿ ಜೋಗಳ ಹಾಡಾಕ ಹತ್ತಿ ಬಿಟ್ಟು ನಿಮಗೆ ಹೇಳ್ತೀನಿ ಏನು ಇಂಪದು ಕೇಳ್ಬೇಕು ಅದನ್ನ. ಜೋ ಜೋ ಲಾಲಿ ಜೋ 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 ಆಡಿ ಬಾನನ ಕಂದ ಅಂಗಾಲ ತೊಳದೇನ, ಆಡಿ ಬಾನನ ಕಂದ ಅಂಗಾಲ ತೊಳದೇನ, ತೆಂಗಿನ ಕಾಯ ತಿಳಿ ನೀರ, ತೆಂಗಿನ ಕಾಯ ತಿಳಿ ನೀರ ತಕ್ಕೊಂಡು ಬಂಗಾರ ಮೋರಿ ತೊಳದೇನ ಜೋ ಜೋ, ಬಂಗಾರ ಮೋರಿ ತೊಳದೇನ ಜೋ ಜೋ ಲಾಲಿ
जो 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 अलुव कंदन तुटियु हवळद कुडिहांग अलुव कंदन तुटियु हवळद कुडिहांग कुडिहुप्पु बेवीन यसळांग कुडिहुप्पु बेवीन यसळांग कण्णोट शिवन कैयलगु होळेदांग जो जो शिवन ಕೈಯಲಗು ಹೊಳೆದಂಗ ಜೋ ಜೋ ಲಾಲಿ ಜೋ 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 ಮಾತು ಬಾರದ ಮುತ್ತಿನ ಗಿಣಿಯೇ ಜ್ಯೋತಿಯ ಹೋಲುವ ಜೀವದ ಮಣಿಯೇ ಮಾತು ಬಾರದ ಮುತ್ತಿನ ಗಿಣಿಯೇ ಜ್ಯೋತಿಯ ಹೋಲುವ ಜೀವದ ಮಣಿಯೇ ನೀತಿವಂತನಾಗು ಸತ್ಯದ ಖಣಿಯೇ ಹಿಂಗ ಜ್ಯೋತಿಯಾಗು ಜಗಕ್ಕೆಲ್ಲ ಜೋ ಜೋ ಜ್ಯೋತಿಯಾಗು ಜಗಕ್ಕೆಲ್ಲ ಜೋ ಜೋ ಲಾಲಿ जो 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 लाली जो जो लाली जो जो हिंग गेळतारेल्लर दनि एत्ति हाडक हत्ति बिट्र कूसक अवर अप्सतेक निद्धेत्ति मक्कोबक एन इंपु अंतिरि एन सडगर अंतिरि एल्लार कूडि कूसिगे हेसरिट्र हडद मग अल्ल पडद मग ಅದಕ್ಕೆ ಇವಂಗ ಪಡದಯ್ಯ ಪಡದಯ್ಯ ಅಂತಾನೆ ಹೆಸರಿಡ್ರಿ ಅಂತ ಗೆಳೆತರೆಲ್ಲರೂ ಕೂಡಿ ಕುಟ್ಟುಟ್ಟೆ ಕುರ್ರ ಪಡದಯ್ಯ ಕುಟ್ಟುಟ್ಟೆ ಕುರ್ರ ಪಡದಯ್ಯ ಅಂತ ಆ ಕೂಸಿಗೆ ಪಡದಯ್ಯ ಪಡದಯ್ಯ ಅಂತ ಹೆಸರಿಟ್ರು. ಹಿಂಗ ಜೀತದಾಳ ಮಲ್ಲಪ್ಪನ ಮಗ ಪಡದಯ್ಯಾಗಿ ಗೋಧಿ ಹುಗ್ಗಿ ಗಂಗಯ್ಯನವ್ರ ಮನಿ ಸೇರಿದ ಗುಡಿಸಲಾಗ ಹುಟ್ಟಿ ಬೆಳೆದ ಮಗ ಅರಮನಿ ಅಂತ ಗಂಗಯ್ಯನವ್ರ ಮನ್ಯಾಗ ಬಾಲಚಂದ್ರನಂಗ ಬೆಳೆ ಹತ್ತಿದ. ಆದ್ರೆ ತಾಯಿ ಹೃದಯ ಕೇಳಬೇಕಲ್ಲ. ಒಂದು ದಿನ ಆತು, ಎರಡು ದಿನ ಆತು, ಎದಿ ಬಿಗಿದು ಬಂದು ಮಗ ನೆನಪಾಗಿ ಮಲ್ಲವ್ವ ಓಡೇಡಿ ಬಂದ್ಲು. ಯಪ್ಪ ಸ್ವಾಮ್ಯಾರ, ನನ್ನ ಗಂಡ ನನ್ನ ಮಾತು ಕೇಳಿಲ್ರಿ ಅಪ್ಪ, ನನ್ನ ಕೂಸು ನನಗೆ ಕೊಡ್ರಿ ತಂದೆ. ಯಪ್ಪ ಎದಿ ಭಾರ ಇಳಿಸ್ಕೊಂತೀನಿ, ನನ್ನ ಕಂದಗೆ ಹಾಲರ ಉಣಿಸ್ಕೊಡ್ತೀನಿ, ನನ್ನ ಕೂಸು ಕೊಡ್ರಿ ಅಪ್ಪ ಅಂತ ಕಟ್ಟಿ ಮ್ಯಾಗ ಕೂತ್ಕೊಂಡು ಮಗ್ಗ ಹಾಲು ಕುಡಿಸಿದ್ಲು. ಆ ತಾಯಿಗೆ ಮತ್ತೆ ಹೇಳುವಷ್ಟು ಸಮಾಧಾನ ಹೇಳಿ ಮನೆಗೆ ಕಳಿಸಿಕೊಟ್ರು. ಗಂಡ ಹೆಂಡತಿ ಇದ್ರ ಬದ್ರ ಕೂತ್ಕೊಂಡು ಮಾತಾಡಿದ್ರು. ಗಂಗಯ್ಯನವರು ಮತ್ತು ಗೌರಮ್ಮ, ನೋಡು ನಾವು ಹಿಂಗೆ ಇಲ್ಲಿ ಇದ್ವಿ ಅಂತಂದ್ರೆ ಇನ್ನು ಈ ತಾಯಿ ಮಮತೆ ಆಕೆಗೆ ಕೇಳಿಸೋದಿಲ್ಲ, ದಿನ ಬಂದು ಮನೆಯಾಗ ಕುಂದಿರ್ತಾಳೆನ್ನ, ನಾಳೆ ಈ ಮಗನೂ ನಮ್ಮನ್ನು ನಂಬೋದಿಲ್ಲ, ಈ ಊರ ಬಿಟ್ಟುಬಿಡೋಣ ನಾವು ಅಂದ್ರೆ ಈ ಊರ ಬಿಟ್ಟುಬಿಡೋಣ ಅಂತ ಹೇಳಿದ್ದು ಮಲ್ಲಪ್ಪನ ಕರೆಸಿದ್ದು. ಮಲ್ಲಪ್ಪ ಈ ಮನೆ ಇವತ್ತಿನಿಂದ ನಿಂದಪ್ಪ, ಈ ಮನೆ ಪರಂಪರೆನ ಉಳಿಸ್ಕೊಂಡು ಹೋಗು, ಯಾಕೋನ ನಮಗಿಲ್ಲಿ ಮನಸ್ಸಾಗವಲ್ದು, ನಾವು ಈ ಊರು ಬಿಟ್ಟು ಹೊಂಟೀವಿ ಅಂತ ಅವಂಗೆ ಹೇಳಿ ಗಂಗಯ್ಯನವ್ರಿಗೆ ಇದ್ದು ಬಿದ್ದ ಆಸ್ತಿನೆಲ್ಲ ಹ್ಯಾಂಗಿತ್ತು ಹಂಗೆ ಮಲ್ಲಪ್ಪ ಕೊಟ್ಟು ತಮಗೆ ಬೇಕಾದಷ್ಟು ಎಷ್ಟು ಬೇಕಷ್ಟು ತಗೊಂಡು ಆ ಊರ ಬಿಟ್ಟು ಹೊರಟು ಹೋಗಿಬಿಟ್ರು. ಆ ಊರ ಬಿಟ್ಟು ಹೊರಟು ಹೋಗಿಬಿಟ್ರು. ಗೋಧಿ ಹುಗ್ಗಿ ಗಂಗಯ್ಯನವರು ಯಾವಾಗ ಊರು ಬಿಟ್ಟು ಹೋಗಿಬಿಟ್ರು, ಗಂಗಯ್ಯನವ್ರ ಮನೆನ ಮಲ್ಲಪ್ಪನ ಮನೆ ಆತ. ಗುಡಿಸಲ್ದಾಗಿದ್ದ ಮಲ್ಲಪ್ಪ ಅರಮನೆ ಅಂತ ಸ್ವಾಮಿಯರ ಮಠದಾಗ ಬಂದು ವಾಸ ಮಾಡಿದ. ಮನುಷ್ಯನಿಗೆ ಎಷ್ಟೋ ಇದ್ರೂ ತೃಪ್ತಿ ಅನ್ನೋದೊಂದು ಇರುವುದಿಲ್ಲ. ಇದ್ದದ್ರೊಳಗೆ ತೃಪ್ತಿ ಪಟ್ಕೊಂಡು ಇದ್ದು ಬಿಡೋಣ, ನಮಗೇನೇನು ಇದ್ದಿಲ್ಲ, ಇರಾಕೊಂದು ಮನೆ ಇದ್ದಿಲ್ಲ, ಸ್ವಾಮಿಯರು ಕೊಟ್ಟು ಗುಡಿಸಲ್ದಾಗಿದ್ವಿ, ಪರಮಾತ್ಮ ಕಣ್ಣು ತೆಗೆದಾನ, ಊರು ದ್ಯಾಮವ ಕಣ್ಣು ತೆಗೆದಾಳ, ಇಂಥ ಅರಮನೆ ಅಂಥ ಮನೆ ನಮಗೆ ಕೊಟ್ಟಾಳ, ಸಾಕು ನಮಗೆ, ಇನ್ನೇನು ಬೇಕು ಅಂತ ಮಲ್ಲಪ್ಪ ಅನ್ನಲಿಲ್ಲ. ಅದು ಹಪ್ಪ ಹಪ್ಪಿ ಹಂಗೆ ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು ಅಂತೇಳಿ ಮನಸ್ಸಿನಾಗ ಹೇಳಬೇಕು. ಮತ್ತು ಗಂಗಯ್ಯನವರು ಹಿಂದಿನಿಂದ ನಡೆಸಿಕೊಂಡು ಬಂದಂತಹ ಪರಂಪರೆ, ಊರಿಗೆ ಯಾರೋ ಬರಲಿ, ವ್ಯಾಪಾರಕ್ಕೆ ಬರಲಿ, ಯಾರೋ ಬರಲಿ, ಬಂದರೂ ಗಂಗಯ್ಯನವ್ರ ಮನೆಗೆ ಬರಬೇಕು, ಗಂಗಯ್ಯನವ್ರ ಮನೆ ಅಂತ ತಿಳಿದು ಬರಬೇಕು. ಮನೆಯಾಗಿ ನೋಡಿದ್ರೆ ಗಂಗಯ್ಯನವ್ರು ಇದ್ದಿಲ್ಲ, ಮಲ್ಲಪ್ಪ ಇರ್ತಿದ್ದ. ಅವರೇನೋ ಹೇಳಿ ಹೋಗಿದ್ರು ನಮ್ಮ ಪರಂಪರೆ ಮುಂದುವರಿಸ್ಕೊಂಡು ಹೋಗಪ್ಪ, ಅನ್ನ ದಾನ ದಾಸೋಹ ಸತತ ನಡೆಸ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ರು ಖರೆ. ಆದ್ರೆ ಅವ್ರ ಮನಸ್ಸಿದ್ದಂಗೆ ಇವನ ಮನಸ್ಸು ಇರಬೇಕಲ್ಲ, ಅದಕ್ಕೆ ಇದಕ್ಕೊಂದು ಏನಾದರೂ ಉಪಾಯ ಮಾಡಬೇಕು, ಮಂದಿ ಬರೋದಂತೂ ತಪ್ಪುದಿಲ್ಲ. ಅಂದ ಮೇಲೆ ಕಾಲ ಬದಲಾದಂಗೆ ವ್ಯಕ್ತಿಗಳು ಬದಲಾಗ್ಯಾರ ಅಂತ ಅಂದ್ರೆ ಅನುವಲ್ರಕ್ಕ, ಇವತ್ತಿನಿಂದ ಈ ಮನೇನ ಖಾನಾವಳಿ ಮಾಡಿಬಿಡೋಣ ಅಂತ ಮಲ್ಲಪ್ಪ ಹೆಂಡತಿ ಹೇಳಿದೆ. ಹೆಂಗೋ ಮಂದಿ ಬರ್ತೈತಿ, ಬಂದ ಮಂದಿಗೆ ಆಯ್ತು, ಅವರು ಗಂಗಯ್ಯನವ್ರು ಹೇಳಿದಂಗೆ ಅನ್ನದಾನ ದಾಸೋಹ ಮಾಡಿದಂಗೂ ಆಯ್ತು, ನಮ್ಮ ತೇಜುರಿ ತುಂಬಿದಂಗೂ ಆಯ್ತು ಅಂತ ಹೇಳಿ ಮಲ್ಲಪ್ಪ ಹೆಂಡತಿಗೆ ಹೇಳಿ ಒಪ್ಪಿಸಿದೆ. ಗೋಧಿ ಹುಗ್ಗಿ ಗಂಗಯ್ಯನವ್ರದ್ದು ಭವ್ಯವಾದಂಥ ಅರಮನೆ ಅಂಥ ಮನೆತನ, ಅದರ ಬಾಗಲ್ದಾಗ
ಲಿಂಗಾಯತರ ಖಾನಾವಳಿ ಅಂತ ದೊಡ್ಡ ಬೋರ್ಡ್ ಹಾಕಿದ ಮಲ್ಲಪ್ಪ. ಮಠ ಹೋಗಿ ಮನೆ ಆತು, ಮನೆ ಹೋಗಿ ಖಾನಾವಳಿ ಆತು. ಜನ ಹಂಗೆ ಬರೋರೆ 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 ಆಯಿತು. ಬದಲಾದ ಪರಿಸ್ಥಿತಿಗೆ ಜನರು ಹೊಂದ್ಕೊಂಡ್ರು. ದೊಡ್ಡ ಮನೆ ಎಷ್ಟು ಬೇಕಷ್ಟು ಕೋಲಿ ಇದ್ದವು ಮನೆಯೊಳಗೆ. ಖಾನಾವಳಿನೂ ಮಾಡಿದ್ದ, ಊಟಕ್ಕೆ ಕೊಡ್ತಿದ್ದ, ಇರ್ತೀನಿ ಅನ್ನೋರಿಗೆ ಅಲ್ಲೇ ಕೂಲಿ ಕೊಡ್ತಿದ್ದ. ಕೂಲಿ ಬಾಡಿಗೆ ಬರ್ತಿತ್ತು, ಮ್ಯಾಗ ಊಟ ಮಾಡಿದ್ರು ರೊಕ್ಕ ಬರ್ತಿತ್ತು. ಹೊಲದ್ದು ಬೆಳೆದು ಬರೋರು ಯಾತ್ ಬೇಕತ್ತ ಬೆಳೆದು ಬಂದು ಬೀಳ್ತಿತ್ತು. ಮಲ್ಲಪ್ಪನ ಹಿಡಿದವ್ರ ಯಾರಿಲ್ಲ, ಮಲ್ಲಪ್ಪನ ಹಿಡಿದವ್ರ ಯಾರಿಲ್ಲ. ಏನಿದ್ರ ಅವನ ಕಣ್ಣಾಗ ಬರೇ ಒಂದೇ ಗುಂಗ್, ರೊಕ್ಕ 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 ರೊಕ್ಕ. ರೊಕ್ಕದ ಮುಂದೆ ಮಲ್ಲಪ್ಪಗ ಏನೇನೋ ಕಾಣುತ್ತಿದ್ದಿಲ್ಲ, ಎದಕ್ಕೂ ಕಿಮ್ಮತ್ತಿದ್ದಿಲ್ಲ. ಇಷ್ಟರ ಮಟ್ಟಿಗೆ ಆಸೆ ಭೂತ ದೇಹದೊಳಗೆ ಹೊಕ್ಕೊಂತ. ಹಂಗೆ ಇಲ್ಲಿ ದುರಾಸೆ ಒಂದು ಮಲ್ಲಪ್ಪಗ ಕಾಣಕತ್ತೆ. ಖಾನಾವಳಿಗೆ ಊಟಕ್ಕೆ ಬರೋ ಜನ ಮುತ್ತುರತ್ನದ ವ್ಯಾಪಾರಕ್ಕೆ ಬರ್ತಿದ್ರು. ಅವರಂತೆ ಸಾಕಷ್ಟು ದುಡ್ಡು ಇರ್ತಿತ್ತು. ಕೊರಳು ತುಂಬ ಸರ, ಕೈ ತುಂಬ ಉಂಗುರ. ಇವನ್ನ ನೋಡಿ 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 ಮಲ್ಲಪ್ಪನ ತಲೆ ತಿರುಗಾಕತ್ತೆ. ಏನಾರ ಮಾಡ್ಬೇಕು, ನಾ ಇನ್ನೂ ಶ್ರೀಮಂತ ಆಗ್ಬೇಕು ಅನ್ನೋ ಹುಚ್ಚ ಆಸೆ ಮನಸ್ಸಿನಾಗ ಹೊಕ್ಕು ಕೆಟ್ಟ ಯೋಚನೆ ಕಡೆಗೆ ದಾರಿ ತೋರಿಸಾಕಿತ್ತು. ಗಂಡ ಹೆಂಡತಿ ಕೂಡಿ ಮಾತಾಡಿಕೊಂಡು ಹೆಂಡತಿ ಎಷ್ಟು ಹೇಳಿದ್ರೂ ಮಲ್ಲಪ್ಪ ಕೇಳಾಕ ತಯಾರಾಗಲಿಲ್ಲ. ಒಂದು ದಿನ ದೂರದ ದೇಶದ ವ್ಯಾಪಾರಿ ಒಬ್ಬ ಊಟಕ್ಕೆ ಬಂದಿದ್ದ. ಕೈಯಾಗ ವಜ್ರದ ಹಳ್ಳು ಪಕ 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 ಹೊಳೆಯದು. ಅದ್ರ ಮ್ಯಾಗ ಕಣ್ಣು ಬಿತ್ತು ಮಲ್ಲಪ್ಪಂದು. ಅಲ್ಲೇ ಇರಾಕ ಒಂದು ಕೂಲಿ ತಗೊಂಡಿದ್ದ, ಅವಂಗೊಂದು ಕೂಲಿ ಕೊಟ್ಟ. ಇರಾಕ ರಾತ್ರಿ ಮಲಗಿ ನಿದ್ದೆ ಮಾಡ ಹೊತ್ನಾಗ ಆಸೆದ ಭೂತ ಎಚ್ಚರ ಮಾಡಿತು ಮಲ್ಲಪ್ಪನ. ಯಾಕೆದ್ದ, ಎದ್ದು ಕುಂತು ಹಿಂದೆ ಮುಂದೆ ಏನು ವಿಚಾರ ಮಾಡಲಿಲ್ಲ. ಬರ 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 ಎತ್ತಿನ ಮನೆಗೆ ಹೋದದ್ದು. ದೊಡ್ಡದೊಂದು ಚಪ್ಪಗೊಡ್ಲಿ ಕೈಯಾಗಿ ತಗೊಂಬಂದ. ಏನೇ ತಿಳಿತೇನೋ, ನಿಂತ ತಲೆ ಮ್ಯಾಗ ಕಾಲಿಟ್ಟವನ ಒಂದು ಹೊರ್ತ ಎರಡು ತುಂಡು ರೊಂಡ ಮುಂಡ ಬೇರೆ ಆಗಂಗೆ ಹೊಡ್ತಾ ಹೊಡೆದು ಆ ವ್ಯಾಪಾರಿನ ಕೊಂದು ಬಿಟ್ಟ. ಅವನು ಕೊಳ್ಳಾಗಿದ್ದ ಬಂಗಾರದ ಸರ ಕೈಯಾಗಿದ್ದು ಉಂಗುರ ತಕ್ಕೊಂಡ. ದೊಡ್ಡ ಮನೆ ಹಿತ್ಲ, ಯಾರಿಗೆ ಗೊತ್ತಾಗ್ಬೇಕು. ಅಂಥ ರಾತ್ರಿನಾಗ ತೆಗ್ಗು ತೆಗೆದದ್ದು, ಅವನು ಹುಗಿದದ್ದು. ಹುಗಿದ ಕಲಿ ಏನಿದು ಅಂತ ಯಾರು ಕೇಳಿಗಿಳ್ಯಾರಪ್ಪ ಅಂತ ಹೇಳಿ ಆ ಕಡೆ ಬೆಳೆದದ್ದು ಒಂದು ಗುಲಾಬಿ ಗಿಡ ತಗೊಂಬಂದು ನೆಟ್ಟ. ಉಂಗುರ ಸರ ತೆಜೂರಿಯಾಗ ನಗುತ್ತಿದ್ದು. ಅದನ್ನು ನೋಡ್ಕೊಂತ ಮಲ್ಲಪ್ಪ ಕುಲು 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 ನಕ್ಕಂತ ಕುಂತಿದ್ದು. ಕತಿ ಇಲ್ಲಿಗೆ ನಿಂದಿರಲಿಲ್ಲ. ಹಿಂಗ ನಡೀತು, ಹಿಂಗ ನಡೀತು. ಎಷ್ಟೋ ಜನ ದೂರದೇಶದಿಂದ ವ್ಯಾಪಾರಿಗಳು ಬರಬೇಕು, ಅಪರಿಚಿತರು ಇದ್ರು ಅಂದ್ರೆ ಏನಾದರೂ ಹೊಂಚು ಹಾಕಿ ಹೊಡಿಬೇಕು ಅನ್ನೋಂಥ ಆಸೆ ಮಲ್ಲಪ್ಪನ ಕಣ್ಣಾಗ ಕುಣಿಯಕ್ಕೆ ಹತ್ತಿತ್ತು. ಹೆಂಡತಿ ಮಾತಂತೂ ಕೇಳಕ್ಕೆ ತಯಾರಿದ್ದಿಲ್ಲ. ಇಷ್ಟಾಗಿ ಎಷ್ಟು ಜನರನ್ನ ಈ ರೀತಿ ಅವ ಒಂದನು ಯಾರಿಗೂ ಲೆಕ್ಕಿಲ್ಲ. ಮನೆ ಹಿತ್ತಲ್ದಾಗ ನೋಡಿಬಿಟ್ರೆ ಗುಲಾಬಿ ತೋಟ ಏನು ಚಂದ. ಮಲ್ಲಪ್ಪನವರಿಗೆ ಎಷ್ಟಾರ ಪ್ರೀತಿ ಇರಬೇಕು ಗುಲಾಬಿ ಮೇಲೆ ಅಂತ ನೋಡಿದ ಜನ ಅನ್ಬೇಕು. ಆದರೆ ಮನೆ ಹಿತ್ತಲ್ದನ ಒಂದೊಂದು ಗುಲಾಬಿ ಗಿಡ ಒಂದೊಂದು ಕರ್ಮದ ಕತೆ ಹೇಳ್ತಿದ್ದು. ಆ ಗಿಡಕ್ಕೇನಾರ ಮಾತಾಡಕ್ಕೆ ಬರ್ತಿದ್ರೆ ಒಂದೊಂದು ಗಿಡ ಒಂದೊಂದು ಕತೆ ಹೇಳ್ತಿದ್ವು, ಒಂದೊಂದು ಗಿಡ ಒಂದೊಂದು ಕತೆ ಹೇಳ್ತಿದ್ದು. ಹಂಗೆ ಮಲ್ಲಪ್ಪನ ಹಿತ್ತಲ ಗುಲಾಬಿ ತೋಟದಿಂದ ತುಂಬಿಬಿಡ್ತು, ಗುಲಾಬಿ ತೋಟದಿಂದ ತುಂಬಿಬಿಡ್ತು. ಹಿತ್ತಲ್ದಾಗ ಗುಲಾಬಿ ಗಿಡ ತುಂಬ್ಯಾವ, ತೆಜೂರಿ ಒಳಗೆ ವಜ್ರ ವೈಡೂರ್ಯ ಬಂಗಾರ ತುಂಬಿತ್ತು. ಮಲ್ಲಪ್ಪ ಕೊಠ್ಯಾದೀಶ. ಈ ಕಡೆ ಗಂಗಯ್ಯನವರು ಊರು ಬಿಟ್ಟು ಬಂದು ಸ್ವತಂತ್ರವಾಗಿ ಮತ್ತೊಂದು ಉದ್ಯೋಗ ಪ್ರಾರಂಭ ಮಾಡಿದರು. ಧರ್ಮದಂತ ನಡೆದದ್ದು ಪುಣ್ಯಾತ್ಮ ಆತ, ಆ ಉದ್ಯೋಗ ಆತನ ಕೈ ಬಿಡಲಿಲ್ಲ. ಮತ್ತೆ ಆಗರ್ಭ ಶ್ರೀಮಂತಕ್ಕೆ ಗಂಗಯ್ಯನವ್ರನ್ನ ಹುಡುಕೊಂಡು ಬಂತು. ಅವರ ಮಗ ಹುಣಿವಿ ಚಂದ್ರ ಬೆಳೆದಂಗೆ ಬೆಳೆದ. 24 ವರ್ಷಗಳನ್ನು ದಾಟಿ 25 ಮುಟ್ಟಿಲ್ಲ, 24 ಬಿಟ್ಟಿಲ್ಲ. ಚಿಗುರು ಮೀಸಿ ಗಂಡು ಹ್ಯಾನ ಮಗ ಚೆಲುವಿಕೆ ನೋಡ್ಬೇಕು. ಒಂದು ಏರ ಹರೆ ಅಂಥ ಮಗ ಗುಣವಂತನಾಗಿ ಬೆಳೆಸಿಬಿಟ್ಟಿದ್ರು. ನ್ಯಾಯ ನೀತಿ ಧರ್ಮ ಆ ಮಗನಿಗೆ ಕಲಿಸಿಕೊಟ್ಟಿದ್ರು. ವಚನಗಳ ನವ ಕಂಠಪಾಠ ಆ ಮಗನ ಬಾಯಾಗಿಂದ ಬರಬೇಕು. ಹಂಗೆ ಇಷ್ಟು ಸುಸಂಸ್ಕೃತನನ್ನಾಗಿ ಆ ಮಗನ ಬೆಳೆಸಿದ್ರು. ಆ ಮಗನ ಭಾಗ್ಯದ ಮುಂದೆ ಇನ್ಯಾರು ಭಾಗ್ಯನೂ ಇದ್ದಿಲ್ಲ. ಗಂಡ ಹೆಂಡತಿಗೆ ಹೆಚ್ಚಿಂದು ಇನ್ನೇನು ಬೇಕು. ಆತು ನಮಗೆ ವಯಸ್ಸಾಕುಂತ ಬಂತು. ಮಗ ಬೆಳೆದು ದೊಡ್ಡವಾಗ್ಯನ. ಇವರ ಹಡದ ತಾಯಿ ತಂದೆ ಅನ್ನೋದನ್ನು ಬಿಟ್ಟರೆ ಬೇರೆ ಆ ಮಗ ಏನೂ ಗೊತ್ತಿದ್ದಿಲ್ಲ. ಹಂಗೆ ಇಟ್ಟಿದ್ರು ಅವರು. ಸಣ್ಣ ಕೂಸಿದ್ದಾಗ ತೊಗೊಂಡು ಹೋಗಿಬಿಟ್ಟಿದ್ರು. ಯಾರ ತಂದೆ ಯಾರ ತಾಯಿ ಆ ಮಗ ವಿಚಾರ ಮಾಡೋದಕ್ಕೂ ಕೂಡ ಆಸ್ಪದ ಇರಲಾರದಂಗೆ ಅಷ್ಟು ಪ್ರೀತಿಯಿಂದ ಆ ತಾಯಿ ತಂದೆ ಆ ಮಗನ ಬೆಳೆಸಿದ್ರು. ಅದಕ್ಕಿಬ್ರು ಕುಂತೇನಂದ್ರು, ಈ ಮಗನಿಗಿನ್ನು ಮದುವೆ ಮಾಡಿಬಿಡೋನು, ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿದಂಗಾಕತ್ತೆ ಅಂತ ಹೇಳಿ ಅವರು ವಿಚಾರ ಮಾಡಿದರು. ವಿಚಾರ ಮಾಡಿ ಇನ್ನು ಕನ್ನೆ ಎಲ್ಲಿ ಹುಡುಕಬೇಕು, ಹೆಂಗೂ ತಂಗಿ ಮಗಳದಾಳೆ, ತಂಗಿಯ ಮಗಳನ್ನ ಮನೆ ತುಂಬಿಸ್ಕೊಂಬಿಡೋಣ ಸೊಸಿ ಅಂತ ಹೇಳಿ. ಯಾರದ ಏನೋ ಮನೆ ಅನ್ನಂಗೆ ನಮ್ಮ ತಂಗಿಗೂ ಅನಿಸೋದಿಲ್ಲ. ಮನೆಗೆ ಬಂದ ಸೊಸಿ ಹೊಸದು ಹೊಸದಾಗಿದ್ದಕ್ಕೆ, ಮನೆಗೆ ಬಂದ ಸೊಸಿ ಹೊಸಮಾನಗಿತ್ತಿ ಅಂತ ನಮಗೂ ಅನಿಸೋದಿಲ್ಲ. ನಮ್ಮ ಮಗ ನಮ್ಮ ಕಣ್ಣು ಮುಂದಿರ್ತಾನೆ, ಇದಕ್ಕಿಂತ ದೇವರು ಇನ್ನೇನು ಕುಡಿಸ್ಕೊಡ್ಬೇಕು
ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಮಾತಾಡಿಕೊಂಡು ತಂಗಿ ಊರಿಗೆ ಹೋಗಿ ತಂಗಿನ ಕನ್ಯಾ ಕೇಳ್ತಾರೆ, ಎಣ್ಣ ನಿನ್ನಂಥವನ ಮಗ್ಗ ಕೊಡ್ಲಾರ್ದ ಇನ್ಯಾರಿಗೆ ಕೊಡ್ಲೆಪ್ಪ ನಾನು ಅಂದಕ್ಕೆ, ಅದಕ್ಕಿಂತ ಭಾಗ್ಯ ನನಗೆ ಇನ್ನೇನೈತಿ, ನನ್ನ ಮಗಳು ಕೊಟ್ಟೆ ಅಂತ ಆ ತಾಯಿನೂ ಒಪ್ಕೊಂಡ್ಬಿಟ್ಲು. ತಾಯಿನೂ ಒಪ್ಕೊಂಡ್ಲು, ಅವತ್ತು ನಿಶ್ಚಯಕಾರಣ ಮಾಡಿನೂ ಬಿಟ್ಟರು, ಮದುವೆ ಗೊತ್ತು ಮಾಡಿನೂ ಬಿಟ್ಟರು, ಮದುವೆ ಪತ್ರ ಕಟ್ಸಿನೂ ಬಿಟ್ಟರು, ಮಗನ ಕರೆದ ಗಂಗಯ್ಯನವರು ಹೇಳಿದ್ರು, ನೋಡ್ತಮ್ಮ ನಿನ್ನ ಗೆಳೆಯರು ಯಾರ್ಯಾರು ಅದಾರ ಅಷ್ಟರಿಗೆ ಮದುವೆ ಪತ್ರ ಕಳಿಸಪ್ಪ, ಬೀಗರು ಬಿಜ್ರು ಎಲ್ಲರಿಗೆ ಕಳಿಸೋ ವ್ಯವಸ್ಥೆ ನಾ ಮಾಡಿಬಿಟ್ಟಿನಿ, ಆದರೂ ಒಂದು ದೊಡ್ಡ ಜವಾಬ್ದಾರಿ ನಿನ್ನ ಮ್ಯಾಗ ಐತೋ ತಮ್ಮ, ಆ ಜವಾಬ್ದಾರಿ ನೀನೇ ಹೊರಬೇಕು ಅಂತ. ಏನಪ್ಪ ಅಂದ, ಏನಿಲ್ಲಪ್ಪ, ಕನಕಾಪುರದೊಳಗೆ ನನಗೆ ಬೇಕಾದೊಂದು ಮನೆತನ ಐತಿ, ನನಗೆ ಅವರು ಭಾಳ ಬೇಕಾದವ್ರು ತಮ್ಮ, ಸಣ್ಣಂದಿರ್ತ ನಾವು ಅವರು ಭಾಳ ಕೂಡಿ ನಡ್ಕೊಂಡು ಬಂದವರು, ಆದ್ರೆ ಏನು ಮಾಡಬೇಕು ದೂರ ಆಗಿಬಿಟ್ಟಿವಿ, ಅದಕ್ಕೆ ನೀನು ಸ್ವತಃ ಕನಕಾಪುರಕ್ಕೆ ಹೋಗಿ ನಿನ್ನ ಮದುವೆ ಆಮಂತ್ರಣ ಅವರಿಗೆ ಕೊಟ್ಟು ಬರಬೇಕು ಅಂದ. ಯಪ್ಪ ಕನಕಾಪುರ ಅಂದ್ರೆ ಎಲ್ಲಿ ಐತಿ ಅದು ಅಂದ. ತಮ್ಮ ಹುಬ್ಬಳ್ಳಿಗೆ ಹೋಗು, ಅಲ್ಲಿ ಹೋಗಿ ಲಕ್ಷ್ಮೇಶ್ವರ ಬಸ್ ಅಂತ ಕೇಳು, ಲಕ್ಷ್ಮೇಶ್ವರ ಕೇಳಿದ್ ಬಿಟ್ರೆ ಸಿಗ್ಲಿಗೆ ಹೋಗೋದಾರ್ಯಾಗ ಕನಕಾಪುರ ಹತ್ತೈತೆಪ್ಪ. ಕನಕಾಪುರಕ್ಕೆ ಹೋಗಿ ಹಿರೇಮಠ ಗಂಗಯ್ಯನವ್ರ ಮನೆ ಅಂತ ಕೇಳು, ಯಾರಾದರೂ ಹೇಳ್ತಾರೆ ಅದೇ ಮನೆಯಾಗ ಅವ್ರು ಇರ್ತಾರೆ, ಈ ಆಮಂತ್ರಣ ಕೊಟ್ಟು ಬರ್ಬೇಕಪ್ಪ ನೀನು ಅಂತ ಮಗನಿಗೆ ಹೇಳಿ ಒಪ್ಸಿದ್ರು. ಅವರು ನಿನ್ನ ಹಡದ ತಾಯಿ ತಂದೆ ಅಂತ ಅಪ್ಪಿದಪ್ಪಿ ಕೂಡ ಗಂಗಯ್ಯನವರು ಮಗ್ಗ ಹೇಳಿಲ್ಲ, ದೈವೇಚ್ಛೆ ಮುಂದೆ ಹೆಂಗಾಕತ್ತೆ ಹೆಂಗ ಆಗಲಿ, ಆದ್ರೆ ತಾನಾಗೆ ಗೊತ್ತಾದ್ರಾಗಲಿ ನಾವಾಗೆ ಹೇಳೋದು ಬೇಡ ಅಂತ ಅವರ ನಿರ್ಣಯ ಮಾಡ್ಕೊಂಡು ಬಿಟ್ಟಿದ್ರು. ಆಯ್ತು ಚಲುವ ಚಂದ್ರಾಮ, ಆ ಮಗ ತಾಯಿ ತಂದೆ ಆಜ್ಞೆ ತಲೆ ಮ್ಯಾಗ ಹೊತ್ತು ಮದುವೆ ಪತ್ರ ತಗೊಂಡು ಸರ್ವತ್ನಾಗ ಬಂದು ಕನಕಾಪುರ ಕಿಳಿತ ಹುಡುಗ ಊರಿಗೆ ಬಂದಾನ. ಸರ್ವತ್ತು ಯಾರ್ಯಾರ ಎಚ್ಚರಲ್ಲಿ ಸಪ್ಪನ ಮಕ್ಕೊಂಡು ಇಡೀ ಊರಿಗೂರ ಸಪ್ಪನ ಮಕ್ಕೊಂಡು ನಿದ್ದೆ ಮಾಡಕತ್ತೈತಿ, ಒವ್ ಅಂತ ನಾಯಿ ಕೂಗಾಕತ್ತೇವೋ, ಹೊಸದಾಗಿ ಬಂದವ್ರು ನೋಡೋಣ ಮತ್ತೊಂದು ಜೋರು ಮಾಡಿ ಕೂಗಾಕತ್ತಿದ್ವು. ಅರೆ ಜಾಗ ಈ ಹುಡುಗೇನು ತಿಳಿದಂಗೆ ಆಯ್ತು, ಇದರಿಗೇನ ದೊಡ್ಡದು ದೀಪ ಕಂಡಂಗೆ ಆಕಿತ್ತು. ಓಡಿ ಆ ಮನೆಗೆ ಹೋಗ್ಬಿಟ್ಟೆ. ಅಲ್ಲಿ ಮಲ್ಲಪ್ಪ ಮಲ್ಲವ್ವ ಮಾತಾಡ್ಕೊಂತ ಕುಂತಿದ್ರು. ಯಾಕ್ರಪ್ಪ ಯಾರು ನೀವು ಏನು ಎಂತು? ಇಲ್ಲ ನಾವು ಯಾತ್ರಿಕರು, ಅವ್ರ ಮುಂದೆ ಯಾಕೆ ಇಲ್ಲದ ಕತೆ ಹೇಳಕ್ಕೆ ಹೋಗ್ಬೇಕು ಅಂತ ಹೇಳಿ, ನಾವು ವ್ಯಾಪಾರಕ್ಕೆ ಬಂದೀವಿ, ನಾವು ಯಾತ್ರಿಕರು ಅಂತ ಹೇಳಿ. ಆಯಿತು ಈ ಮನೆಯೊಳಗೆ ಎಲ್ಲ ವ್ಯವಸ್ಥೆ ಐತಿ, ಬೇಕಂದ್ರೆ ನೀವು ಇಲ್ಲಿರ್ಬೋದು ಅಂತ ಅವ್ರು ಹೇಳಿದ್ರು. ನಾನು ಹಸು ಭಾಳಾಗ್ಯದ, ನನಗೆ ಏನಾದರೂ ಉಣ್ಣಾಕ್ ಸಿಗ್ತದನ್ರಿ, ಇಷ್ಟೊತ್ತಿನಾಗ ಉಣ್ಣಾಕಿನ ಎಲ್ಲಿಂದ ತರಬೇಕಮ್ಮ? ಆದರೂ ಯಾಕೆ ಏನೋ ಕೇಳ್ತಿದಿ, ಒಂದು ಸ್ವಲ್ಪ ಹೊತ್ತು ಕೂತಿರಪ್ಪ, ಆಟತ್ನಾಗ ಅಟ್ಟು ಅನ್ನ ಸಾರ ಮಾಡಿ ನೀಡಿಬಿಡ್ತೀವಿ ಅಂತ ಹುಡುಗ ಬಂದು ಕಟ್ಟಿ ಮ್ಯಾಗ ಕುಂತ. ಒಳಗೆ ಮಲ್ಲವ್ವ ಅಡುಗೆ ಮಾಡಕ್ಕೆ ಎದ್ದು ಹೋದ್ಲು. ಮಲ್ಲಪ್ಪ ಮಾತು ಕಚ್ಚಿದ ಆ ಹುಡುಗನ ನೋಡಕ್ಕೆ ಹತ್ತಿ ಬಿಟ್ರೆ ಅವನ ನೋಡಂಗೆ ಅನಿಸ್ತಿತ್ತು. ಏನು ಚಲುವಿಕೆ ಅದು, ಅಂತ ಹರಿಯದ ಹುಡುಗ, ಏರು ಹರಿಯದ ಹುಡುಗ, ಕೆಂಪು ಬಣ್ಣದ ಹುಡುಗ, ಗಿಣಿಯಂಥ ಮೂಗು, ಏನು ಚಲುವ ಚಿಗುರು ಮೀಸಿ. ಆ ಹುಡುಗನ ನೋಡವ ನೋಡ್ಕೊಂತ ಕೊಳ್ಳಿನ ಕಡೆಗೆ ನೋಡಿದ, ಸೇದಿ ಹಗ್ಗಾಗಿತ್ತು ಬಂಗಾರದ ಚೈನ ಕೊಳ್ಳಾಗಿ ಜೋತಾಡ್ತಿತ್ತು. ಬರೇ ಆ ಚೈನದೊಳಗೆ ಹಾಕಿದ ಪದಕ್ಕೊಂದು ತೊಲಿ ಮ್ಯಾಗಿತ್ತ ಏನು, ಕೈ ತುಂಬ ಉಂಗುರ ಹಾಕ್ಕೊಂಡೈತಿ ಹುಡುಗ, ಕೊಳ್ಳಾಗ ಚೈನ್ ಹಾಕ್ಕೊಂಡತಿ, ಬಾಯಾಗ ನೀರು ಊರಾಕ ಹತ್ತಿದ್ದು ಮಲ್ಲಪ್ಪಗ. ಮಲ್ಲಪ್ಪನ ದೇಹದೊಳಗೆ ದೆವ್ವ ಕುಣ್ಯಾಕ ಹತ್ತು, ದೆವ್ವ ಕುಣ್ಯಾಕ ಹತ್ತು. ಊಟ ಮಾಡಿಸ್ಬೇಕು, ಹುಡುಗನ ಮಲಗಿಸ್ಬೇಕು, ಚಪ್ಪ ಕೊಡ್ಲಿ ಹಾಕಬೇಕು, ಕೊಳ್ಳಾನ ಸೇದಿ ಹಗ್ಗದಂಥ ಚೈನ್ ಸರ ನನ್ನ ಕೊಳ್ಳಾಗ ನಗಬೇಕು ಅಂದ ಮಲ್ಲಪ್ಪ. ಎದುರಿ ಕುಂತಾವ ತನ್ನ ಮಗ ಅನ್ನೋದು ತಿಳಿಲಿಲ್ಲ, ದುರಾಸೆ ಅನ್ನೋದು ಏನು ಮಾಡಿಸ್ತತಿ ಅಂತಂದ್ರೆ, ಮಗ ಯಾರೋ ತಂದೆ ಯಾರೋ ತಾಯಾರೋ ಒಬ್ಬರಿಗೆ ಒಬ್ಬರಿಗೆ ಸಂಬಂಧ ಇಲ್ಲ. ಆಸೆ ಅನ್ನೋದು ಹಡದ ಮಗನ್ನ ಹಡದ ತಂದಿ ಕೈಯಿಂದ ಕೊಲ್ಲಾಕ ಹಸ್ತತಿ, ಹಡದ ಮಗನ ಹಡದ ತಂದಿ ಕೈಯಿಂದ ಕೊಲ್ಲಾಕ ಹಸ್ತತಿ. ಹುಡುಗನು ಕೊಟ್ಟು ಮ್ಯಾಲಿನ ಮಾತಿಗೆ ಮಾತಾಡಕ್ಕೆ ಹತ್ಯಾನ, ಒಳಗ ಭೂತ ಕುಣ್ಯಾಕ ಹತ್ತೈತಿ, ತಗೋ ಕೊಡ್ಲಿ ಹಡೆಯ ಹುಡುಗನ್ನ ಹಾರಿಸವನ ರುಂಡ. ಒಳಗಿನಿಂದ ಮಲ್ಲವ್ ಕರೆದು ಊಟಕ್ಕೆ ಕರ್ಕೊಂಡು ಬರ್ರಿ ಅಂತ. ತಾಯಿ ಕರಳು ಊಟಕ್ಕೆ ನೀಡ ಮುಂದೆ ಕೇಳಿಲ್ಲ, ಯಾರ ಅಯ್ಯಪ್ಪ ನಿಮ್ಮ ಮಗ, ನಿನ್ನ ಮಗನವ ನಾನು ಅಂದ. ಆಂದ್ಲಕ್ಕೆ ಅವ್ವ ನಿಮ್ಮಂಥವ್ರು ಇಷ್ಟೊತ್ತಿನಾಗ ಬಂದವರಿಗೆ ಅಡುಗೆ ಮಾಡಿ ಊಟಕ್ಕೆ ಕೊಡ್ತೀರಿ ಅಂತಂದ್ರೆ ಹಡದ ತಾಯಿ ಅಲ್ಲದ ಮತ್ತೆ ಇನ್ಯಾರವ ನೀನು? ಹಡದ ತಾಯಿಗೆ ತಾಯಿ ಅಂತ ಅನ್ಬೇಕ, ನಿನ್ನಂಥ ತಾಯಿನ ನನ್ನ ಹಡದಾಳವ. ಯಪ್ಪ ನಿಮ್ಮಂಥ ಮಕ್ಕಳ ಎಲ್ಲರಿಗೆ ಇದ್ದು ಬಿಟ್ರೆ ಅಂಥ ಪುಣ್ಯ ಇನ್ಯಾರಿಗೆ ಇತ್ತು ಅಂದ. ಉಣ್ಣಪ್ಪ ಸಾವಕಾಶ ಉಣ್ಣು ಅಂತ ಅಕ್ಕಿ ಪ್ರೀತಿಯಿಂದ ಊಟಕ್ಕೆ ಕೊಡ್ತಿದ್ಲು. ಆದ್ರೆ ದಳ 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 ದವ ಕಣ್ಣಾಗ ನೀರು ಇಳಿತಿದ್ದು. ಒಳಗೆ ಹೋಗಿ ಸೀರೆ ಸೆರೆದಲ್ಲಿ ಕಣ್ಣು ಉರಿಸ್ಕೊಂಡ್ರು, ಇಂಥ ಚಂದನ ಮಗ ಏರ್ ಹರಿಯದವ ಕಾಮಣ್ಣಿದ್ದಂಗೆ ಅದನ್ನ, ಯಾವ ತಾಯಿ ತಂದೆ ಹಡ್ದಾರ ಏನ, ಇನ್ನೊಂದು ಗಳಿಗೆ ನನ್ನ ಗಂಡ ಕೊಡ್ಲಿ ತಗೊಂಡು ಕಡದು ಬಿಡ್ತಾನ, ನಮ್ಮ ಮನೆ ಹಿತ್ತಲದಾಗ ಇನ್ನೊಂದು ಗುಲಾಬಿ ಗಿಡ ಎದ್ದು ನಿಲ್ತೈತಿ, ಇಂಥ ಕಂದನ್ನ ಇಂಥ ಕಟಗ ಕೈಯಾರೆ ಕಡಿತಾನ ಅಂತಂದ್ರೆ ನನ್ನ ಮಾತು ಯಾರು ಕೇಳಬೇಕು? ಈ ಕಡೆ ಮಲ್ಲಪ್ಪ ಊಟ ಆದ ಮಗನ ಕರ್ಕೊಂಡು ಹೋಗಿ ದೊಡ್ಡದೊಂದು ಕೋಲಿ ತೋರಿಸ್ತಾನೆ.
ಚಪ್ರಗಾಲಿನ ಮಂಚ ಹಾಸಿತ್ತು. ಮಂಚದ ಮೇಲೆ ಕೈ ತೋರಿಸಿ ಮಲ್ಕೊಂಡು ಬಿಡ್ರಿ. ದೆವ್ವದ ಮನೆಯಾಗ ಹುಡುಗ ನಿದ್ದೆ ಮಾಡಾಕೈತಿ. ಜೋರು ನಿದ್ದೆ ಹತ್ತೈತಿ. ನಿದ್ದೆಯಾಗ ತಂದಿಲ್ಲ, ತಾಯಿಲ್ಲ, ಮದುವಿಲ್ಲ, ವ್ಯಾಪಾರ ಇಲ್ಲ, ಏನೇನೂ ಇಲ್ಲ. ಒಂದೇ ಸವನೆ ಆ ಕಂದ ನಿಶ್ಚಿಂತನಾಗಿ ನಿದ್ದೆ ಮಾಡಾಕತ್ತಿ. ಇಂಥ ಹೊತ್ತಿನೊಳಗೆ ಆಸೆಭೂತ ಜಾಗೃತ ಆತು. ಗ್ವಾಡಿ ಮ್ಯಾಗಿದ್ದ ಕೊಡ್ಲಿ ಕಡೆಗೆ ಮಲ್ಲಪ್ಪನ ಕೈ ಹೋತು. ಕೊಡ್ಲಿ ತಂದ, ಕಾಲು ಮೆಟ್ಟದ, ರುಂಡಕ್ಕ ಕೊಡ್ಲಿ ತಗೊಂಡ ಹಾಕಿಬಿಟ್ಟ. ಶಿವಶಿವ 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 ರಕ್ತದ ಓಕಳೆ ಆಡಾಕತ್ತಿತ್ತು. ಇತ್ತ ಬಿಳೆ ಸುಣ್ಣದ ಗ್ವಾಡಿ ಕೆಪೋಗ ರಕ್ತ ರಂಜಿತ ಆಗಿ ಹೋಗ್ಬಿಡ್ತು. ಹಡದ ತಂದಿನ ತನ್ನ ಮಗನ ರುಂಡ ಹಾರಿಸಿದ ಅಂದ್ರ ದುರಾಸೆ ಅನ್ನೋದ ಮನುಷ್ಯನ ಯಾವ ಮಟ್ಟಕ್ಕೆ ಓದಿ ನಿಲ್ಲಿಸ್ತತಿ, ಯಾವ ಅಸಪತ್ನಕ್ಕೆ ಓದಿ ನಿಲ್ಲಿಸ್ತತಿ ಅನ್ನೋದು ಯಾರು ಹೇಳ್ಬೇಕು? ತಂದೆ ಯಾರು, ತಾಯಾರು, ಮಗ ಯಾರು, ಆಪ್ಯಾರು? ಈ ಜೀವಕ್ಕೆ ಹುಟ್ಟಿ ಬಂದ ಮೇಲೆ ಜೀವಕ್ಕ ಬಂದರೆ ತಂದ್ಯಾರು ತಾಯಾರು, ಜೀವಕ್ಕ ಬಂದರ ಜೀವಕ್ಕ ಬಂದರ ತಂದ್ಯಾರು ತಾಯಾರು, ಮೈದುನರಾರು ಮಗನಾರು. ಹುಟ್ಟಿ ಬಂದ ಮೇಲೆ ಮಗ ಯಾರು, ತಂದ್ಯಾರು, ತಾಯಾರು, ಸೊಸೆ ಯಾರು, ಅಳಿಯ ಯಾರು, ಯಾರಿಗೆ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಹಡದ ಮಗನ ಕೊಡ್ಲಿ ತಗೊಂಡು ಕತ್ತರಿಸಿ ಹಾಕಿಬಿಟ್ಟು ಮಲ್ಲಪ್ಪ ಕತ್ತರಿಸಿ ಹಾಕಿಬಿಟ್ಟ. ಹಿತ್ತಲದೊಳಗೆ ಮತ್ತೊಂದು ತೆಗ್ಗು, ಹಿತ್ತಲದೊಳಗೆ ಮತ್ತೊಂದು ಹೆಣ, ಹುಗದ ಮೇಲೆ ಮತ್ತೊಂದು ಗುಲಾಬಿ ಗಿಡ. ನಗ ಕಚ್ಚು ಮಲ್ಲಪ್ಪ ನೋಡಿ ಮಲ್ಲಪ್ಪ, ದಿನದ ಕಥಿನ ಬ್ಯಾರು, ಇವತ್ತಿನ ಕಥಿ ಬ್ಯಾರೆ, ದಿನದ ಕಥೆನ ಬ್ಯಾರು, ಇವತ್ತಿನ ಕಥೆನೇ ಬ್ಯಾರೆ ಅಂತೆ. ಗುಲಾಬಿ ಗಿಡ ಮಲ್ಲಪ್ಪ ನೋಡಿ ನಗ ಹೋಯ್ತು. ನಾಲ್ಕು ದಿವಸ ಹೋಯ್ತು, ಎಂಟು ದಿವಸ ಹೋಯ್ತು, ಮಗ ಮನೆಗೆ ಬರಲಿಲ್ಲ. ಗೋಧಿ ಹುಗ್ಗಿ ಗಂಗಯ್ಯನವ್ರಿಗೆ ತಡೆಯಾಕಲಿಲ್ಲ. ಎರಡು ದಿನದಾಗ ಹೋಗಿ ಬಾ ಮಗನ ಅಂತ ಹೇಳಿದ್ರೆ ನನ್ನ ಮಗ ಯಾಕೆ ಬರಲಿಲ್ಲ? ಎಂದೆಂದು ಮಗನ ಬಿಟ್ಟು ಇದ್ದಿದ್ದಿಲ್ಲ. ಗೌರಮ್ಮ ಕೇಳಕ್ ಹತ್ತಿದ್ಲು, ಯಾಕ್ರಿ ಮಗನ ಕಳಿಸಿದ್ರಿ? ನೀವ ಹೋಗಿ ಬಂದಿದ್ರ ಹಾಕಿದ್ದಿಲ್ಲನು? ಅವ್ರ ಮಗನ್ನ ಅವರು ನೋಡ್ಲಿ, ಇವನ ನಿಮ್ಮ ಮಗ ಅಂತ ಮುಂದೆ ಒಂದು ದಿನ ನಾ ಹೇಳಿದಾಗ ಹಿಡಿಸಲಾರದ ಖುಷಿ ಅವರಿಗೆ ಆಗಲಿ ಅಂತ ನನ್ನ ಮಗನ್ನ ಕಳಿಸಿಕೊಟ್ಟೆ. ಊರ ದೇವಿ ದ್ಯಾಮವನ ದರ್ಶನನೂ ಮಾಡ್ಕೊಂಡು ಬರಲಿ, ಆ ಊರಾಗ ಹುಟ್ಟಿದ ಮಗ ಅಂತ ನಾ ಕಳಿಸಿಕೊಟ್ಟೆ. ಇಲ್ಲ ಅಂದ್ರೆ ನಾ ಹೊಕ್ಕಿದ್ದೆ. ಈಗರ ಏನಾಗೈತಿ ಹೇಳು ನಡಿ. ಇಬ್ರು ಕೂಡಿ ಕನಕಾಪುರಕ್ಕೆ ಹೋಗ್ಬಿಡೋಣ. ಅವ್ರಿಗೆ ಹೇಳ್ದಂಗ ಆತು, ಮಗ್ಗ ತಿಳಿಸ್ದಂಗ ಆತು, ಮಗನ ಕರ್ಕೊಂಡು ಬಂದಂಗ ಆತು, ನಡಿ ಹೋಗೋನು ಅಂತ ಗಂಗಯ್ಯನವರು ಗೌರಮ್ಮನ ಕರ್ಕೊಂಡು ಕನಕಾಪುರಕ್ಕೆ ಬಂದರು. ದೂರದ ನೋಡ್ತಾರ, ದೊಡ್ಡ ಹೆಸರಲ್ಲೇ ಬರೆದಿತ್ತು ಖಾನಾವಳಿ ಅಂತ. ಅಯ್ಯೋ ಶಿವನೇ, ನಾವಿದ್ದಾಗ ಈ ಪರಿಸ್ಥಿತಿ ಬಂತ ಹಿರೇಮಠದ ಮನೆತನಕ್ಕೆ, ಯಾಕೋ ಏನೋ ನೋವು ಅನಿಸ್ತು. ಮತ್ತಿದ್ರ ಮಲ್ಲಪ್ಪ ಯಾರಿಗಾರ ಕೊಟ್ಟು ಗಿಟ್ಟಾನೋ ಅಂತ ಅನಿಸಿಕೊಂಡು ಆ ಕಡೆ ಈ ಕಡೆ ನೋಡಿದ್ರಾಗ ಒಳಗಲಿದ್ದ ಮಲ್ಲಪ್ಪನ ಹೊರಗೆ ಬಂದ. ಯಪ್ಪ ಬುದ್ಧಿ, ಯಾವಾಗ ಬಂದ್ರಿ ಅಪ್ಪನರ, ಯಾವಾಗ ಬಂದ್ರಿ ಸ್ವಾಮಿಯರ, ಯಾವಾಗ ಬಂದ್ರಿ ಅಪ್ಪ, ಬರ್ರಿ ಬರ್ರಿ, ಯವ್ವಾ ಗೌರಮ್ಮನರ, ನಿಮ್ ಪುಣ್ಯರ ಯವ್ವ, ಬರ್ರಿ ತಾಯಿ, ಬರ್ರಿ ತಾಯಿ. ಏ ನೋಡಿಲ್ಲ ಯಾರು ಬಂದಾರ, ನೀರು ತಗೊಂಡು ಬಾ ಅಂತ ಹೆಂಡತಿನ ಕೂಗಿ ಕರೆದ್ರು, ಕಾಲಿಗೆ ನೀರು ಕೊಟ್ರು, ಒಳಗೆ ಕರ್ಕೊಂಡೋಗಿ ಕುಂದ್ರಿಸಿ ಇಷ್ಟು ಖುಷಿಲಿಂದ ಮಾತಾಡಕ್ ಹತ್ತಿದ್ರು. ಯಪ್ಪ ನಿಮ್ಮ ಆಶೀರ್ವಾದ ನನಗೆ, ಏನು ಮನಿ ನನ್ನ ಮ್ಯಾಗ ಬಿಟ್ಟು ಹೋದ್ರಿ ಬಿಟ್ಟು ಹೋದ್ರಿ, ನನಗೆ ಇವತ್ತೇನೇನು ಕಡಿಮೆ ಮಾಡಿಲ್ಲ ಪರಮಾತ್ಮ. ಹೇಳಿ ತಡಿಲಾರದ, ಯಪ್ಪ ನನ್ನ ಮಗ ಹೆಂಗದಾನ್ರಿ ಅಂತ ಹಡದ ತಾಯಿ ಕೇಳಿತು. ಮಲಪ್ಪ ಬರೀ ಹೊಲದ ಸುದ್ದಿ, ಮನೆ ಸುದ್ದಿ, ಶ್ರೀಮಂತಿಕೆ ಸುದ್ದಿ ಹೇಳಕ್ ನಿಂತಿದ್ದ, ಹಡದ ಕರಳು ಕೇಳಿಲ್ಲ. ಮಲ್ಲವ್ ಮುಂದಕ್ಕೆ ಬಂದಕ್ಕೇನ, ಯಪ್ಪ ನನ್ನ ಮಗ ಹೆಂಗದಾನ್ರಿ, ಯಪ್ಪ ಯಪ್ಪ ನನ್ನ ಮಗ ಹೆಂಗದಾನ್ರಿ ಅಂತ ಕೇಳಿದ್. ಯಾಕವ ಹಿಂಗೆ ಕೇಳ್ತಿದ್ದಿ, ನಿನ್ನ ಮಗನ ಕಳಿಸ್ಕೊಟ್ಟೆ ಎಂಟು ದಿನ ಆತಲ್ವ ನಾನು, ಯಪ್ಪ ಇಲ್ಲಿ ಯಾರು ಬಂದಿಲ್ಲಪ್ಪ, ಇಲ್ಲಿ ಯಾರು ಬಂದಿಲ್ಲ ನನ್ನಪ್ಪ, ಕರ್ಕೊಂಡು ಬಂದು ಹೊರಗೆ ಏನಾರ ನಿಲ್ಲಿಸಿ ನಮ್ಮ ಕೂಟ ನೀವು ಹಿಂಗೆ ಸುಮ್ಮನೆ ಮಾತಾಡಕ್ ಹತ್ತಿರೇನ? ನಾ ಯಾಕೆ ಸುಳ್ಳಿ, ಎಂಟು ದಿನ ಆತವ ಮಗ್ಗ ಕನ್ಯೆ ನೋಡಿನಿ, ತಂಗಿ ಮಗಳ ಮನಿ ತುಂಬಿಸ್ಕೊಂತೀನಿ, ಮದುವೆ ಗೊತ್ತು ಮಾಡಿನವ, ಮದುವೆ ಆಮಂತ್ರಣ ಕೊಟ್ಟು ಬಾ ಅಂತ ಕಳಿಸಿಕೊಟ್ಟಿನಲ್ಲ ತಾಯಿ, ಆದ ಸ್ವಾಮಾರನ ಬಂದ ನನ್ನ ಮಗ. ಬುದ್ಧೇಂದ ಮಲ್ಲಪ್ಪ, ಸ್ವಾಮಾರ ಬಂದಿದ್ದನ್ರೆ ಅಂದ. ಹೌದು, ಎತ್ರನ ಹುಡುಗ, ಕೆಂಪನ ಹುಡುಗ, ಉದ್ದು ಮೂಗಿನ ಹುಡುಗ. ಹಾ ಹೌದಪ್ಪ, ಉದ್ದು ಮೂಗಿನ ಹುಡುಗ,
ಸೇದೆ ಹಗ್ಗದಂತ ಚೈನ್ ಸರ ಕೊಳ್ಳ ಹಾಕೊಂಡಿದ್ದ, ಬೆರಳಿನ ತುಂಬ ಬಂಗಾರದ ಉಂಗ್ರ ಹಾಕೊಂಡಿದ್ದ. ಯಪ್ಪ ಅದ ಹುಡುಗನ, ಅದ ಹುಡುಗನ ಸತ್ತಿನ್ರಿ ಗಂಗಯ್ಯನವರ ಸತ್ರು. ಯಪ್ಪ ಸ್ವಾಮಿಯರ ನನ್ನ ಮಗ ಸತ್ತನ್ರಿ, ನನ್ನ ಮಗನ್ ನಾನಾಕ್ ಒಂದೆ, ನನ್ನ ಮಗನ್ ನಾನಾಕ್ ಒಂದೋ ಯಪ್ಪ, ನನ್ನ ಮಗನ್ ನಾನಾಕ್ ಒಂದೆ, ನನ್ನ ಮಗನ್ ನಾನಾಕ್ ಒಂದೆ. ಸ್ವಾಮಿಗಳು ಪಾದದ ಮೇಲೆ ಬಿದ್ದ ಮಲ್ಲಪ್ಪ. ಮಲ್ಲ ಅಂದ್ರೆ ಸ್ವಾಮಿಗಳು ಎಂತ ಕೈ ಹಿಡಿದು ಕುತ್ತಿಗೆ ಎತ್ತುತ್ತಾರ ಮ್ಯಾಕ. ಎಲ್ಲಿ ಅದ ಮಲ್ಲಪ್ಪ? ಎದೆ ಹೊಡೆದು ಸತ್ತು ಹೋಗ್ಬಿಟ್ಟ. ಕರ್ಮ ಕಾಂಡ ಬದುಕಿನ ಉದ್ದಕ್ಕೂ ಮಾಡಿಕೊಂಡು ಬಂದದ್ದು ತನ್ನ ಕರಳು ಕುಡಿ ತನ್ನ ಕೈಯಾರೆ ಕತ್ತರಿಸನ ಸತ್ತು ಯಾವಾಗ ತಿಳಿತು ಎದೆ ಹೊಡ್ಕೊಂಡು ಸತ್ತು ಹೋಗಿಬಿಟ್ಟ. ಗಂಗಯ್ಯನವರ ಪಾದದ ಮ್ಯಾಗ ಬಿದ್ದ ಹೆಣ ಮ್ಯಾಕ್ ಹೇಳಲಿಲ್ಲ. ಮಲ್ಲವ್ವ ಅಂತ ಸ್ವಾಮಿಗಳು ತಿರುಗಿ ನೋಡ್ತಾರ, ಎಲ್ಲಿದ್ದಾಳ ಮಲ್ಲವ್ವ? ಕೆಳಗೆ ಬಿದ್ದು ಮೆಲ್ಲವ್ವ ಮ್ಯಾಕ್ ಹೇಳಿ ಬಿದ್ದಕ್ಕಿ ಬಿದ್ದ ಹೋಗ್ಬಿಟ್ಲು. ಬಿದ್ದಕ್ಕಿ ಬಿದ್ದ ಹಡದ ತಾಯಿ ತಂದೆ ಮಗನ ಜೊತೆಗೆ ಸತ್ತು ಹೋಗ್ಬಿಟ್ಟು. ಗಂಗಯ್ಯನವರಿಗೆ ದಿಕ್ಕು ತಿಳಿದಂಗಾಲು. ಗೌರವನ ಕಣ್ಣಾಗ ದಳ 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 ನೀರು ಇಳಿಯಾಕತ್ತೇವು. ನಾನಂತ ಮಕ್ಕಳು ಹಡಿಲಿಲ್ಲ, ಪಡೆದ ಮಗ ಪಡೆದೈನು ನನ್ನ ಪಾಲಿಗೆ ಉಳಿಲಿಲ್ಲಲ್ಲ ಅಂತ ಆ ತಾಯಿ ಬಿಕ್ಕಿ 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 ಹೇಳಾಕತ್ತಿದ್ರು. ಗಂಗಯ್ಯನವರು ಗೌರಮ್ಮನ ಎಷ್ಟು ಸಮಾಧಾನ ಮಾಡಿದ್ರು ಗೌರಮ್ಮ ಕೇಳುವ. ಗಂಗಯ್ಯನವರಿಗೆ ದುಃಖ ಅಟ್ಟರಿಸಿ ಬಂದೈತಿ. ಇನ್ನು ತಾವು ನಿಂತ ಅಳಾಕ ಹತ್ತಿದ್ರ ಹೆಂಡತಿನ ನನ್ನ ಕೈ ಬಿಡ್ತಾಳೆ ಅಂತ ಹೇಳಿ ಹೆಂಡತಿನ ತೆಗೆ ಹಾಕೊಂಡು ಆಕೆಗೆ ಹೇಳ್ತಾರ, ಸಮಾಧಾನ ಮಾಡ್ತಾರ. ಅಳಬೇಡ, ಸತ್ತ ಮಗ ಹೊಳಿ ಬರೋದಿಲ್ಲ, ಏಳು ಮೇಲೆ ಏಳು ಮೇಲೆ ಅಂತ ಹೆಂಡತಿನ ಕರ್ಕೊಂಡು ದ್ಯಾಮವನ ಗುಡಿ ಮುಂದೆ ಬಿದ್ದು ಗೌರವ್ವ ಉಳ್ಳಾಡ್ ಹೇಳ್ತಾಳ, ಇವ ನನಗೆ ಮಕ್ಕಳು ಕೊಡು ಅಂತ ನಿನ್ನಂತ್ಯಾಗೆ ಬೇಡಿಕೊಂಡು ನಾನು ನನ್ನ ಪ್ರಾರ್ಥನೆ ನಿನಗೆ ಕೇಳಲಿಲ್ಲ. ನನಗೆ ಮಕ್ಕಳು ಸಮಾಧಾನ ಮಾಡಿಕೊಂಡೆ, ನಾ ಹಡಿಲಿದ್ರು ದ್ಯಾಮವ ನನ್ನ ಉಡಿ ತುಂಬೇಳ, ಈ ಪಡೆದಪ್ಪ ನನ್ನಂತೆ ಕಳಿಸ್ಯಾಳ, ಪಡೆದೈನ ನನ್ನ ಮಗ ನೀನ ಕೊಟ್ಟ ಪ್ರಸಾದ ಅಂತ ತಿಳಿದಿದ್ದಲ್ಲ ತಾಯಿ, ನಾನು ನಿನ್ನ ಮನಸ್ಸಿಗೆ ಬರಲಿಲ್ಲನ ತಾಯಿ, ನಾ ಬಾಳೆ ಮಾಡಿದ್ದೆ. ಗಂಗಯ್ಯನವರು ಹೆಂಡತಿ ಹೊರಟು ಹೋಗ್ಬಿಟ್ರು. ಯಾವಾಗ ಈ ಊರಿನ ಋಣನ ನಮಗಿಲ್ಲ ಅಂತಂದ ಮೇಲೆ, ಹಡದದ್ದು ಇಲ್ಲ ಪಡೆದದ್ದು ಇಲ್ಲ ಏನೇ ಇಲ್ಲ ಅಂದ್ಮ್ಯಾಗ ನಾವಿಲ್ಲಿ ಇರೋದ ಬೇಡ ಅಂತೇಳಿ ಊರು ಬಿಟ್ಟು ಹೊರಟು. ಗಂಗಯ್ಯನವರು ಊರು ಬಿಟ್ಟು ಹೋದತ್ತು ಒಂದ ತಡ, ಎಲ್ಲಿತ್ತೋ ಏನೋ ಎಲ್ಲಿಂದ ಬಂತೋ ಏನೋ ಇಡೀ ಊರಿಗೆ ಪ್ಲೇಗ್ ರೋಗ ಹಬ್ಕೊಂಡ್ಬಿಡ್ತು. ಪಟ 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 ಕೋಳಿಗೆ ರೋಗ ಬಂದಂಗೆ ಒಂದೊಂದ ಒಂದೊಂದ ಸೆಟೆ ಹಾಕತ್ತಿದ್ವು. ಮನೆ ಮನೆಗೆ ಮನೆ ಮನೆಗೆ ಹೆಣದ ರಾಶಿ ಬೀಳಾಕತ್ತಿದ್ವು. ಸತ್ತು ಬಿದ್ದ ಹೆಣ ಹುಗಿಯವ್ರ ದಿಕ್ಕಿಲ್ದಂಗಾತು. ಏನೋ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡುದು ಹೆದರಿ ಊರು ಬಿಟ್ಟು ಹೋಗ್ಬಿಟ್ಟು. ಊರು ಬಿಟ್ಟು ಹೋಗಿ ಸುತ್ತಮುತ್ತ ಹಳ್ಳ್ಯಾಗ ಸಿಗ್ಲಿ, ಉಳ್ಳಟ್ಟಿ, ಶಾಬಳ, ರಾಮಗಿರಿ, ಉಂಡಳ್ಳಿ, ದೊಡ್ಡೂರು, ಸೂರುಣಿಗೆ ಎಲ್ಲಿ ತಿಳಿದೈತೆ ತಿಳಿದಲ್ಲಿ ಹೋಗಿ ಅವರಲ್ಲಿ ವಸ್ತಿ ಬೆಳೆದ. ಇಡೀ ಊರಿಗೂರು ಖಾಲಿಯಾಗಿ ವಜ್ರ ವೈಡೂರಿನ ವ್ಯಾಪಾರಕ್ಕಾಗಿ ಜನ ಆ ಊರಿಗೆ ಬರ್ತಿತ್ತು. ಹಸಿರು ಅನ್ನೋದು ಮೈ ಮುರಿತಿತ್ತು, ಎಲ್ಲಿ ನೋಡಿದಲ್ಲಿ ಸಮೃದ್ಧಿನ ಕಣ್ಣೊಳಗೆ ಕುಣಿತಿತ್ತು. ಅಂಥ ಕನಕಾಪುರ ಸ್ಮಶಾನ ಮೌನವನ್ನು ಆವರಿಸಿಕೊಂಡಿತ್ತು. ಅವತ್ತಿನಿಂದ ಊರು ಬಿಟ್ಟು ಜನ ತಿರುಗಿ ಆ ಊರಿಗೆ ಬರಲಿಲ್ಲ. ಅವತ್ತಿನ ಕಥೆಯಲ್ಲ, ಇವತ್ತಿಗೂ ಅಲ್ಲಿ ಊರೇ ಇಲ್ಲ. ಆಸೆ ಅನ್ನೋದು ಎಷ್ಟು ಕೆಟ್ಟ ಅಂದ್ರೆ ಆ ದುರಾಸೆ ಅನ್ನೋದು ಮನುಷ್ಯನ ಸರ್ವನಾಶಕ ಕಾರಣ ಆಕತ್ತೆ ಅನ್ನೋದಕ್ಕೆ ಮಲ್ಲಪ್ಪನ ಉದಾಹರಣೆ. ಇಷ್ಟೆಲ್ಲ ನಡೆದಂತಹ ಈ ಕರ್ಮದ ಚರಿತ್ರಕ್ಕೆ ಸಾಕ್ಷಿ ಅನ್ನಂಗೆ ಕನಕಾಪುರದಾಗ ಇವತ್ತು ದ್ಯಾಮವ ಮಾತ್ರ ಒಬ್ಬಕ್ಕೆ ಗುಡಿಯಾಗಿ ಕೂತಾಳೆ. ಆದ್ರೆ ಇಷ್ಟೆಲ್ಲ ನಡೆದು ಹೋದ ಕತಿ, ಈ ಊರು ಹಿಂಗಿತ್ತ, ಇದು ಒಂದು ಊರಿತ್ತ ಅಂತಂದ್ರೆ ಹೌದಿತ್ತು ಅಂತ ಹೇಳಾಕ್ ಕುಂತಾಳಣ ಅನ್ನಂಗೆ ದ್ಯಾಮವ ಒಬ್ಬಕ್ಕೆ ಇವತ್ತು ಆ ಗುಡಿಯಾಗಿ ಕುಂತಾಳೆ. ದ್ಯಾಮವ ಒಬ್ಬಕ್ಕೆ ಇವತ್ತು ಮೂಕ ಸಾಕ್ಷಿಯಾಗಿ ಆ ಗುಡಿಯೊಳಗೆ.